ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत नरम ना नरोत्तमं देवीं सरस्वतीद्रेश भागवत श्लोके वे भगवतीमश्लोकर्भवती ओम ज्ञान ज्ञानांजन चलाक चक्षुरमील मेन तस्में श्रीगुरव नम नमो विष्णु पृष्ण भूतले स्वामी नमस्ते सारस्वती गौरवाणी प्रचारिणी निर्विशेष शून्यवादी श्री श्रीकृष्ण चैतन्य प्रभु नित्यानंद श्री अद्वैत गिवासाधि गौरव भक्तवृंद हरे कृष्ण हरे कृष्ण 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 हरे 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 राम हरे राम हरे हरे mm but what the Oh mm, -hmm. okay.

ಇವತ್ತು ನನಗೆ ಕನ್ನಡ ಶ್ಲೋಕಗಳು ಇದಿಲ್ಲ ಇದರಿಂದಾನೇ ಓದ್ತೀನಿ ನಾನೇ ಓದ್ತೀನಿ ಶ್ಲೋಕ ಒಂದು ಶೌನಕ ವಾಚ ಹತ್ವಾ ಸ್ವರಿಕ್ ತಾಯಿನೋ ಯುಧಿಷ್ಠಿರೋ ಧರ್ಮ ನೋ ಸಾನುಜೈ ಧರ್ಮರಿಷ್ಟುಜೈ ಪ್ರತ್ಯವರುದ್ಧ ಭೋಜನ ಕಥಂ ಪ್ರವೃತ್ತಿಮಕಾರ ಶೀತ ಗೊತ್ತಿರ ಅನುವಾದ ಶವಣಕುಮಾರ್ ಮುನಿಗಳು ನುಡಿದರು ಧಾರ್ಮಿಕ ಜನರಲ್ಲಿ ಅತಿ ಶ್ರೇಷ್ಠನಾದ ಮಹಾರಾಜ ಯುಧಿಷ್ಠಿರನು ತನ್ನ ನ್ಯಾಯಬದ್ಧವಾದ ಪಿತ್ರಾರ್ಜಿತವನ್ನು ಅಪಹರಿಸಲು ಬಯಸಿದ ವೈರಿಗಳನ್ನು ಕೊಂದ ಬಳಿಕ ಪ್ರಜೆಗಳನ್ನು ಆಳಲು ಅವನ ತಮ್ಮಂದಿರು ಹೇಗೆ ಸಹಕರಿಸಿದರು ಯುಧಿಷ್ಠಿರನು ಖಂಡಿತವಾಗಿಯೂ ಮುಕ್ತ ಮನಸ್ಸಿನಿಂದ ಹಾಯಾಗಿ ತನ್ನ ರಾಜ್ಯವನ್ನು ಅನುಭವಿಸಿರಲಾರ ಶೌನಕ ಮುನಿಗಳು ಹೋದ ಒಂದು ಅಧ್ಯಾಯದಲ್ಲಿ ಆ ನಾವು ಭಗವಾನ್ ಕೃಷ್ಣನ ಸನ್ನಿಧಿಯಲ್ಲಿ ಭೀಷ್ಮರ ದೇಹತ್ಯಾಗ ಭೀಷ್ಮರ ದೇಹತ್ಯಾಗ ಆದ್ಮೇಲೆ ಆ ಭೀಷ್ಮರು ಯುಧಿಷ್ಠಿರನಿಗೆ ಸರಿಯಾದ ಒಂದು ಉಪದೇಶವನ್ನು ನೀಡ್ತಾರೆ ಹ್ಮ್ ಅಲ್ಲಿ ತನಕ ಯುಧಿಷ್ಠಿರ ಕೃಷ್ಣನ ಉಪದೇಶವನ್ನು ಕೂಡ ಅವನು ಸ್ವೀಕಾರ ಮಾಡಿರಲ್ಲ ಅದು ಭಗವಂತನ ಉದ್ದೇಶ ಯಾಕಂದ್ರೆ ಆ ಭೀಷ್ಮರಿಂದ ಭೀಷ್ಮರ ಒಂದು ಶ್ರೇಷ್ಠತೆಯನ್ನ ಅವರ ಸ್ಥಾನವನ್ನ ಜಗತ್ತಿಗೆ ಎತ್ತಿ ತೋರಿಸೋದಕ್ಕೆ ಭಗವಂತನ ಯೋಜನೆ ಅದು ಅಂತಿಮವಾಗಿ ಯುಧಿಷ್ಠಿರ ಮಹಾರಾಜ ಭೀಷ್ಮರಿಂದ ಜ್ಞಾನೋದಯವನ್ನ ಪಡ್ಕೋತಾನೆ ಪಡ್ಕೊಂಡಾದ್ಮೇಲೆ ಏನಾಯ್ತು ಅಂತ ಹೇಳ್ತಾ ಇದಾರೆ ಇಲ್ಲಿ ಶೌನಕ ಮುನಿಗಳು ಆ ಹೇಗೆ ಅವನು ಪ್ರಜೆಗಳನ್ನು ಆಳಲು ಅವನ ತಮ್ಮಂದಿರು ಹೇಗೆ ಸಹಕರಿಸಿದರು ಯಾಕಂದ್ರೆ ಯುಧಿಷ್ಠಿರ ಅಣ್ಣ ಆ ಮತ್ತೆ ನಾಲ್ಕು ತಮ್ಮಂದಿರು ಎಲ್ಲರೂ ಅನ್ಯೋನ್ಯವಾಗಿ ಆ ರಾಜ್ಯ ಆಡಳಿತವನ್ನ ಹ್ಮ್ ಅಥವಾ ಇನ್ನೇನಾರು ಬೇರೆ ರೀತಿಯಲ್ಲಿ ಆಯ್ತಾ ತಮ್ಮಂದಿರು ಹೇಗೆ ಸಹಕರಿಸಿದ್ರ ಯುಧಿಷ್ಠಿರನು ಖಂಡಿತವಾಗಿ ಮುಕ್ತ ಮನಸ್ಸಿನಿಂದ ಹಾಯಾಗಿ ತನ್ನ ರಾಜ್ಯವನ್ನು ಅನುಭೋಗಿಸಿರಲಾರ ಯಾಕಂದ್ರೆ ಯುಧಿಷ್ಠಿರ ಮಹಾರಾಜನಿಗೆ ಬಹಳ ದುಃಖ ಆಗಿತ್ತು ಅಂದ್ರೆ ತನ್ನ ಕಾರ ತನ್ನ ರಾಜನನ್ನಾಗಿ ಮಾಡೋ ಉದ್ದೇಶದಿಂದ ಎಷ್ಟೊಂದು ಜನ ಹತರಾದ್ರಲ್ಲ ಅಂತ ಬಹಳ ಬೇಸರವಾಗಿತ್ತು ಹ್ಮ್ ಅಂತಹ ಒಳ್ಳೆಯ ಆ ವ್ಯಕ್ತಿಯಾಗಿದ್ದರಿಂದ ಯುಧಿಷ್ಠಿರ ಶವನಕ್ಕ ಮುನಿಗಳು ಇದ್ರೆ ಉಪದೇಶವನ್ನು ಪಡ್ಕೊಂಡಾಯ್ತು ಅಂದ್ರೆ ಆ ಧರ್ಮ ಸಂಸ್ಥಾಪನೆಗೋಸ್ಕರ ಇವೆಲ್ಲ ನಡೆದಿದ್ದು ಅಂತಾನು ಎಲ್ಲರೂ ಅವನಿಗೆ ಹೇಳಿದ್ದಾಯ್ತು ಆದ್ರೂ ಕೂಡ ಅವನು ಮುಕ್ತ ಮನಸ್ಸಿನಿಂದ ಅಂದ್ರೆ ಅವನಿಗೆ ಏನೋ ಇನ್ನು ಮನಸ್ಸಿನಲ್ಲಿ ಅವನಿಗೆ ಆ ಒಂದು ಕೊರಗಿರತ್ತೆ ಇಷ್ಟೊಂದು ಜನ ಆ ಸತ್ರಲ್ಲ ಹ್ಮ್ ಎಲ್ಲಾ ಆ ಕುಟುಂಬದ ಬಂಧುಗಳು ತಮ್ಮಂದಿರು ಎಲ್ಲರೂ ಕೂಡ ಸತ್ತೋದ್ರಲ್ಲ ಅನ್ನೋ ಒಂದು ನೋವು ಅವನಿಗೆ ಕಾಡತ್ತೆ ಖಂಡಿತವಾಗಿ ಅವನು ಮುಕ್ತ ಮನಸ್ಸಿನಿಂದ ಹಾಯಾಗಿ ರಾಜ್ಯವನ್ನ ಅನುಭವವರಲ್ಲ ಯುದ್ಧವನ್ನ ಮಾಡೋದಿಕ್ಕೆ ಅವನಿಗೆ ಇಷ್ಟ ಇರ್ಲಿಲ್ಲ ಇಷ್ಟೊಂದ್ ಜನ ಕೊಲ್ಲಕ್ಕೆ ಇಷ್ಟ ಇರ್ಲಿಲ್ಲ ಇನ್ನು ಇಷ್ಟೊಂದ್ ಜನ ಇವಾಗ ಸತ್ತಾದ್ಮೇಲೆ ಅವನು ತಾನೆ ಹ್ಮ್ ಹಾಯಾಗಿ ರಾಜ್ಯವನ್ನ ಅನುಭವಿಸಿರ್ತಾನೆ ಖಂಡಿತವಾಗಿಯೂ ಹಾಗೆ ಮಾಡಿರಲ್ಲ ಅಂತ ಶೌನಿಕ ಮುನಿಗಳು ಹೇಳ್ತಾರೆ ಓಕೆ ಶ್ಲೋಕ ಎರಡು ಓದ್ತಿರ ಯಾರಾದ್ರೂ ಕೃಷ್ಣ ಪ್ರಭು ಓದ್ಲಾ ಪ್ರಭು ಹಾ ಓದಿ ಸೂತ ವಂಶಂ ಕುರು ವಂಶಂ ದಿರ್ಹೃತ ಭವಭಾವನೋ ಹರಿ ನಿವೇಶಿತ್ವ ನಿಜರಾಜ್ ನಿಜ ರಾಜ್ಯ ಈಶ್ವರೋ ಯುದಿಷ್ಟರಿ ಪ್ರೀತಮನ ಭಭೂ ಸೂತ ಮಹರ್ಷಿಗಳು ನುಡಿದರು ಜಗತ್ಪಾಲಕನಾದ ದೇವೋತ್ತಮ ಪರಮ ಪುರುಷ ಭಗವಾನ್ ಶ್ರೀಕೃಷ್ಣನು ಮಹಾರಾಜ್ ಯುಧಿಷ್ಠರನನ್ನು ಅವನದೇ ರಾಜ್ಯದಲ್ಲಿ ಪುನಃ ಸ್ಥಾಪಿಸಿದನು ಕೋಪದ ಬಿದಿರ ಬೆಂಕಿಯಲ್ಲಿ ಬರಿದಾಗಿ ಹೋಗಿದ್ದ ಕುರುವಂಶವನ್ನು ಮರಳಿ ತಂದಂತಾದುದರಿಂದ ಅವನು ಪ್ರಸನ್ನನಾದನು ಕೋಪದ ಬಿದಿರಿ ಬೆಂಕಿಯಲ್ಲಿ ಬರಿದಾಗಿ ಹೋಗಿದ್ದ ಹ್ಮ್ ಈ ಒಂದು ಸೊ ಇಲ್ಲಿ ಹ್ಮ್ ಮರಳಿ ತಂದ ತಂದಂತಾದುದರಿಂದ ಅವನು ಪ್ರಸನ್ನನಾದನು ಯಾಕಂದ್ರೆ ಇವಾಗ ಕುರು ವಂಶ ನಾಶವಾಗೋಗಿತ್ತು ಹ ಮರಳಿ ಆದುದರಿಂದ ಅಂದ್ರೆ ಯಾಕಂದ್ರೆ ಯುಧಿಷ್ಠಿರ ಮಹಾರಾಜನ್ನ ರಾಜನಾಗಿ ಸ್ಥಾಪನೆ ಮಾಡಾದ್ಮೇಲೆ ಆ ಯಾಕಂದ್ರೆ ಯುಧಿಷ್ಠಿರ ಮಹಾರಾಜನ ಕುರು ವಂಶಕ್ಕೆ ಸೇರಿದವನಾದ್ರಿಂದ ಹ್ಮ್ ಕುರು ವಂಶವನ್ನ ಸ್ಥಾಪನೆ ಮಾಡ್ದಂಗ ಆಯ್ತು ಅಂದ್ರೆ ಇಲ್ಲಿ ಮುಖ್ಯವಾದ ಅಂಶ ಏನು ಕೋಪದ ಬಿದಿರಿ ಬಿದಿರ ಬೆಂಕಿಯ ಬೆಂಕಿಯಲ್ಲಿ ಹ್ಮ ಕೋಪದ ಬಿದಿರಿ ಬೆಂಕಿ ಬಿದಿರ ಬೆಂಕಿಯಲ್ಲಿ ಅಂದ್ರೆ ಹೇಗೆ ಹ ಒಂದು ರೀತಿಯಲ್ಲಿ ಇದು ಕೃಷ್ಣನ ಕೋಪ ಆ ಯಾಕೆಂದ್ರೆ ಆ ಕೌರವರು ಪಾಂಡವರ ಮೇಲೆ ಎಸಗಿದ ಒಂದು ಮೋಸ ಹ್ಮ್ ಇನ್ನೊಂದು ಈ ಒಂದು ಈ ನಮ್ಮ ಪೂರ್ತಿ ನಮ್ಮ ಈ ಜೀವನವನ್ನ ಆ ಭೌತಿಕ ಸಂಸಾರವನ್ನ ನಾವು ಆ ಮಹಾದಾವಾಗ್ನಿ ನಿರ್ವಾಪಣ ಮಹಾನ್ ದಾವಾಗ್ನಿ ಕಾಡ್ಗಿಚ್ಚಿಗೆ ಹೋಲಿಸ್ತಾರೆ ಹ್ಮ್ ಅದೇ ರೀತಿ ಈ ಒಂದು ಕೌರವರ ಮತ್ತೆ ಪಾಂಡವರ ಅಥವಾ ಕೌರವರ ಒಂದು ದ್ವೇಷ ಪಾಂಡವರ ವಿರುದ್ಧದ ದ್ವೇಷ ಒಂದು ಬೆಂಕಿಯಂತೆ ಅವರನ್ನ ಸುಟ್ಟಾಕ್ ಬಿಡ್ತು ಹ್ಮ್ ಆ ಇದರಲ್ಲಿ ಪ್ರೌಪಾದ್ರು ಭಾವಾರ್ಥದಲ್ಲಿ ಹಲವಾರು ಮುಖ್ಯ ವಿಷಯಗಳನ್ನ ಹೇಳ್ತಾರೆ ಒಂದೇ ಹೇಳ್ತಾರೆ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಕಾಮ ಕ್ರೋಧ ಲೋಭ ಇದರಿಂದ ತುಂಬಿರ್ತಾರೆ ಯಾಕೆ ಯಾಕೆ ಅಂದ್ರೆ ಅವರು ಈ ಭೌತಿಕ ಜಗತ್ತಿನ ಮೇಲೆ ಸ್ವಾಮಿತ್ವವನ್ನು ಸಾಧಿಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಆ ಅದು ಸಾಧ್ಯವಾಗದೇ ಇದ್ದಾಗ ಕೋಪ ಹೇಗೆ ಧೃತರಾಷ್ಟ್ರನಿಗೆ ರಾಜ್ಯ ಬೇಕಾಗಿತ್ತು ದುರ್ಯೋಧನನಿಗೆ ದುರ್ಯೋಧನಿಗೆ ಅದು ಸಿಗ್ಲಿಲ್ಲ ಕೋಪ ಕೋಪದಿಂದ ಹ್ಮ್ ಯುದ್ಧ ಯುದ್ಧದಿಂದ ಸರ್ವನಾಶ ಹ್ಮ್ ಸೊ ಈ ರೀತಿ ಕ್ರೋಧ ಹುಟ್ಟಿದಾಗ ಭೌತಿಕ ಆಸೆಗಳು ಪೂರೈಸದೆ ಹೋದಾಗ ಕ್ರೋಧ ಹುಟ್ಟಿದಾಗ ಯುದ್ಧ ನಡೆಯುತ್ತೆ ಮತ್ತೆ ಪ್ರೋಪ ಬರೀತಾರೆ ಆ ಯುದ್ಧ ನಡೆದಾಗ ಅನಗತ್ಯ ಜನಸಂಖ್ಯೆ ನಾಶವಾಗತ್ತಂತೆ ಹನ ಅನಗತ್ಯ ಜನಸಂಖ್ಯೆ ಅನಗತ್ಯ ಅಂದ್ರೆ ಯಾರು ಯಾರು ಪ್ರಭುವಿನ ಆದೇಶಗಳನ್ನ ಪಾಲನೆ ಮಾಡೋದಿಲ್ವೋ ಆ ಅವರು ಅನಗತ್ಯ ಜನಸಂಖ್ಯೆ ಸೊ ಇಂತಹ ಭೌತಿಕ ಕಾಡ್ಗಿಚ್ಚಿನಲ್ಲಿ ಅಂತಹ ಅನ ಅನಗತ್ಯ ಜನಸಂಖ್ಯೆ ನಾಶ ಆಗೋದು ಆ ಅವಶ್ಯಕ ಜನಸಂಖ್ಯೆ ಅಲ್ಲ ಅನವಶ್ಯಕ ಜನಸಂಖ್ಯೆ ಹ್ಮ್ ಸೊ ಯಾವಾಗ್ಲೂ ಅಷ್ಟೇ ಪ್ರಕೃತಿಯ ವಿಕೋಪವಾದ್ರೆ ಅದರಲ್ಲಿ ಮೃತರಾಗೋದು ಅನ ಅನವಶ್ಯಕ ಜನಸಂಖ್ಯೆ ಅಂದ್ರೆ ಅವರು ನಿಜವಾಗ್ಲು ಭಗವಂತನ ವಿರುದ್ಧ ಈ ಜನ್ಮದಲ್ಲಿ ನಡೆದಿದ್ದಾರೆ ಹಿಂದಿನ ಜನ್ಮಗಳಲ್ಲಿ ನಡೆದಿದ್ದಾರೆ ಆದ್ರಿಂದ ಭಗವಂತ ಅವರು ಇಲ್ಲಿ ಇನ್ನು ಇರೋ ಅವರು ಭೂ ಭಾರವಾಗಿದ್ದಾರೆ ಅವರನ್ನು ಕಿತ್ತಾಕ್ತಾನೆ ಅಂದ್ರೆ ಪ್ರಭುವಿಗೆ ನಿಜವಾಗ್ಲೂ ಎಲ್ಲಾ ಜನರು ಹ್ಮ್ ಮನುಷ್ಯರು ವಿಶೇಷವಾಗಿ ಮರಳಿ ಭಗವದ್ ಧಾಮಕ್ಕೆ ಹೋಗ್ಬೇಕು ಅನ್ನೋದು ಅವನ ಇಚ್ಛೆ ಹ್ಮ್ ಮತ್ತೆ ಈ ತಾಪತ್ರಯಗಳಿಂದ ಮುಕ್ತರಾಗ್ಬೇಕು ಅನ್ನೋದು ಅವನ ಇಚ್ಛೆ ಹ್ಮ್ ಅದಕ್ಕೋಸ್ಕರನೇ ಅದೇ ಈ ಒಂದು ಸಂಪೂರ್ಣ ಸೃಷ್ಟಿಯ ಒಂದು ಯೋಜನೆ ಭಗವಂತನ ಯೋಜನೆ ಅದು ಆದ್ರೆ ಇದನ್ನ ಯಾರು ತಿಳ್ಕೊಳ್ಳಲ್ವೋ ಈ ಒಂದು ಸೃಷ್ಟಿಯ ಉದ್ದೇಶ ನಾವು ನಮ್ಮನ್ನ ನಾವು ಸರಿ ಮಾಡ್ಕೋಬೇಕು ಭಗವಂತನ ತಿರುಗ ಕಡೆ ತಿರುಗಬೇಕು ಅನ್ನೋದು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ವೋ ಹ್ಮ್ ಅವರು ಈ ಕಾಡ್ಗಿಚ್ಚಿನಲ್ಲಿ ಬಳಲ್ತಾರೆ ಹ್ಮ್ ಅದನ್ನ ತಪ್ಪಿಸೋದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ ತನ್ನ ಅಧಿಕೃತ ಪ್ರತಿನಿಧಿಗಳು ರಾಜ್ಯವನ್ನ ಭೌತಿಕ ಜಗತ್ತನ್ನ ಆಳ್ಬೇಕು ಅನ್ನೋ ಒಂದು ಉದ್ದೇಶ ಅದಕ್ಕೆ ಅವನು ಯುಧಿಷ್ಠಿರ ಮಹಾರಾಣನ್ನ ಯಾಕೆ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಾನೆ ಹ್ಮ್ ಯಾಕಂದ್ರೆ ಇದು ಈ ಒಂದು ಸೃಷ್ಟಿಯ ಉದ್ದೇಶ ಆ ಅವನ ಪ್ರತಿನಿಧಿಯೇ ಆದ ರಾಜ ಇದ್ರೆ ಅವನು ಹೋದವಾಗ ಅದನ್ನ ನೆರವೇರಿಸ್ತಾನೆ ಜನರನ್ನ ಸರಿಯಾದ ದಾರಿಗೆ ತರ್ತಾನೆ ಅನ್ನೋ ಉದ್ದೇಶದಿಂದ ಭಗವಂತ ಯುಧಿಷ್ಠಿರನನ್ನ ಸ್ಥಾಪನೆ ಮಾಡೋದು ಹ್ಮ್ ಅದರಿಂದ ಈ ಕುರುಕ್ಷೇತ್ರ ಯುದ್ಧ ಯಾಕೆ ಇಂತಹ ಅನವಶ್ಯಕ ಜನರು ಜನಸಂಖ್ಯೆ ಮೃತರಾಗ್ಬೇಕು ಮತ್ತೆ ಒಂದು ಶಾಂತಿಯುತ ಸಾಮ್ರಾಜ್ಯ ಆ ಭಗವಂತನ ಭಕ್ತನ ಅಧೀನದಲ್ಲಿ ಸ್ಥಾಪಿತವಾಗ್ಬೇಕು ಅನ್ನೋ ಉದ್ದೇಶದಿಂದ ಭಗವಂತ ಹ್ಮ್ ಈ ಒಂದು ಯುದ್ಧವನ್ನ ನಡೆಸ್ತಾನೆ ಹ್ಮ್ ಸೊ ಈ ಒಂದು ಆ ಕಾಡ್ಗಿಚ್ಚು ಇದನ್ನ ನಾವು ನೆನ್ಪಿಟ್ಕೋಬೇಕು ಈ ಭೌತಿಕ ಜಗತ್ತೇ ಕಾಡ್ಗಿಚ್ಚು ಹ್ಮ್ ಜಾಸ್ತಿ ಇದ್ರಲ್ಲಿ ನಾವು ತೊಡಗಕ್ಕೆ ಹೋಗ್ಬಾರ್ದು ಎಷ್ಟು ಜಾಸ್ತಿ ತೊಡಗಕ್ ಹೋಗ್ತೀವೋ ಅಷ್ಟು ಜಾಸ್ತಿ ಬೆಂಕಿ ಹೆಚ್ಚು ಉರಿಯತ್ತೆ ಹ್ಮ್ ಯಾತ್ತಿಕೆ ಈ ಆಧ್ಯಾತ್ಮಿಕ ಒಂದು ಪದದಲ್ಲಿ ಜ್ಞಾನ ವೈರಾಗ್ಯಂ ವೈರಾಗ್ಯ ಯಾಕೆ ಯಾಕೆಂದ್ರೆ ವೈರಾಗ್ಯ ಇಲ್ಲದೆ ಇದ್ರೆ ಈ ಬೆಂಕಿ ನಂದ ಹೋಗಲ್ಲ ಉಳೀತಾನೆ ಹೋಗುತ್ತೆ ಎಷ್ಟು ನಾವು ಅದಕ್ಕೆ ಹೆಚ್ಚು ತುಪ್ಪವನ್ನು ಸುರಿತೀವೋ ಅಷ್ಟು ಈ ಬೆಂಕಿ ಉಳಿಯುತ್ತೆ ಬೆಂಕಿ ತುಪ್ಪ ಏನ ಇಲ್ಲಿ ಭೌತಿಕ ಆಸಕ್ತಿ ಭೌತಿಕ ವಿಷಯಗಳ ಮೇಲೆ ಆಸಕ್ತಿ ಸಂಬಂಧಗಳಲ್ಲಿ ಅತಿಯಾದ ಭೌತಿಕ ಆಸಕ್ತಿ ಇವೆಲ್ಲವೂ ಕೂಡ ಈ ಕಾಡುಗಿಚ್ಚಿಗೆ ಕಾರಣವಾಗುತ್ತೆ ಹ್ಮ್ ಅದ್ರಿಂದ ಭಕ್ತಿಯಲ್ಲಿ ತೊಡಗಿರೋರು ಅಷ್ಟೇ ಬಹಳ ಜಾಗರೂಕರಾಗಿರ್ಬೇಕು ಹ್ಮ್ ಈ ಸರಿಯಾಗಿ ನಾವು ಭ ಭಕ್ತಿಯ ಪ್ರಕ್ರಿಯೆಯನ್ನ ಸಾಧನೆಯನ್ನ ಮಾಡ್ತಾ ಇದ್ರೆ ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಭೌತಿಕ ವಿಷಯಗಳೆಡೆಗೆ ಒಂದು ವೈರಾಗ್ಯದ ಭಾವ ಹುಟ್ಟುತ್ತೆ ವೈರಾಗ್ಯದ ಭಾವನೆ ಹುಟ್ಟಿಲ್ಲ ಅಂದ್ರೆ ನಾವು ಭಕ್ತಿಯನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅರ್ಥ ವೈರಾಗ್ಯದ ಭಾವನೆ ಹುಟ್ಟಲಿಲ್ಲ ಅಂದ್ರೆ ಈ ಕಾಡ್ಗೆಚ್ಚು ನಿಲ್ಲಲ್ಲ ಹುಡಿತಾನೆ ಹೋಗುತ್ತೆ ಓಕೆ ಶ್ಲೋಕ ಮೂರು ಓದ್ತೀರಾ ಓದ್ಲ ಪ್ರಭು ಓದಿ ಯಾರು ಓದ್ತಾ ಇಲ್ಲ ನಿಶಮ್ಮ ಭೀಷ್ಮೋಕ್ತ ಮತಾಚ್ಯುತ್ತೋ ಂ ಪ್ರವರ್ತ ವಿಜ್ಞಾನ ವಿಧೂತ ವಿಭ್ರಮ ಶಶಾಂಶ ಗಾಮಿಂದ್ರ ಯುವಾಜಿತಾಶ್ರಯ ಪರಿದ್ಯುತ್ ಪರಿದ್ಯೂ ಪಾಂತ ಮನು ಜಾನುವರ್ತಿತ ಭೀಷ್ಮ ಅನುವಾದ ಭೀಷ್ಮರ ಮತ್ತು ಅಚ್ಯುತ್ತನಾದ ಭಗವಾನ್ ಶ್ರೀಕೃಷ್ಣನ ಮಾತುಗಳಿಂದ ಜ್ಞಾನೋದಯವಾದ ಬಳಿಕ ಮಹಾರಾಜ ಯುದಿಷ್ಠನು ಪರಿಪೂರ್ಣ ಜ್ಞಾನದ ವಿಷಯದಲ್ಲಿ ನಿರತನಾದನು ಏಕೆಂದರೆ ಅವನ ಸಂದೇಹಗಳೆಲ್ಲ ನಿರ್ಮೂಲವಾಗಿದ್ದವು ಹೀಗೆ ಅವನು ತನ್ನ ತಮ್ಮಂದಿರಿಂದ ಅನುಗಮ್ಯನಾಗಿ ಭೂಮಿಯನ್ನು ಸಮುದ್ರವನ್ನು ಆಳಿದನು ಅವನು ಭೀಷ್ಮರ ಭೀಷ್ಮರಿಂದ ಮತ್ತೆ ಕೃಷ್ಣನಿಂದ ಜ್ಞಾನೋದಯವನ್ನು ಪಡ್ಕೊಂಡಾದ್ಮೇಲೆ ಹ್ಮ್ ಪರಿಪೂರ್ಣ ಜ್ಞಾನದ ವಿಷಯಗಳಲ್ಲಿ ತೊಡಗದ ಅಂದ್ರೆ ಪರಿಪೂರ್ಣದ ಜ್ಞಾನದ ವಿಷಯ ಅಂದ್ರೇನು ಕೃಷ್ಣನ ಇಚ್ಛೆ ಇದ್ದಿದ್ದು ಈ ಭೌತಿಕ ಜಗತ್ತನ್ನು ಯುಧಿಷ್ಠಿರ ಮಹಾರಾಜ ಆಳ್ಬೇಕು ಅಂತ ಆದ್ರಿಂದ ಆ ಇಚ್ಛೆಯನ್ನು ಪೂರೈಸೋದು ನಿಜವಾಗ್ಲೂ ಪರಿಪೂರ್ಣ ಜ್ಞಾನ ಹ್ಮ್ ಯಾಕಂದ್ರೆ ಕೃಷ್ಣನ ಇಚ್ಛೆಯನ್ನ ಅರ್ಥ ಮಾಡ್ಕೊಳ್ಳೋದೆ ನಿಜವಾದ ಜ್ಞಾನ ಸೊ ಪರಿಪೂರ್ಣ ಜ್ಞಾನದ ವಿಷಯದಲ್ಲಿ ಅವನು ತೊಡಗುತ್ತಾನೆ ಯಾಕೆ ಅವನ ಎಲ್ಲ ಸಂದೇಹಗಳು ಕೂಡ ನಾಶವಾಗಿದೆ ನಿರ್ಮೂಲವಾಗಿವೆ ಹ್ಮ್ ಹೀಗೆ ಅವನು ತನ್ನ ತಮ್ಮಂದಿರ ಅನುಗಮ್ಯನಾಗಿ ಭೂಮಿಯನ್ನು ಸಮುದ್ರವನ್ನು ಆಳಿದನು ಅಂದ್ರೆ ತಮ್ಮಂದ್ರು ಎಲ್ಲರೂ ಕೂಡ ಅವನ ಜೊತೆಗೆ ಅವನ ಆದೇಶದ ಪ್ರಕಾರ ನಡ್ಕೊಂಡ್ರು ರಾಜ್ಯ ಸಿಗೋ ತನಕ ಜೊತೆಗಿದ್ದು ಆಮೇಲೆ ನನಗೊಂದ್ ಭಾಗ ನಿನ್ಗೊಂದ್ ಭಾಗ ಅಂತ ಆಗ್ಲಿಲ್ಲ ಎಲ್ಲರೂ ಅವನಿಗೆ ಅವನನ್ನ ಸಹ ಅವನ ಜೊತೆ ಸಹಕರಿಸಿದ್ರು ಹ್ಮ್ ಅಂತ ಹೇಳ್ತಾ ಇದ್ದಾರೆ ಈ ಯಾರಾದ್ರೂ ಮಾತಾಜಿ ಎರಡನೇ ಪ್ಯಾರಾಗ್ರಾಫ್ ಓದಿ ಈ ಭಾವಾರ್ಥದಲ್ಲಿ ಎರಡನೇ ಪ್ಯಾರಾಗ್ರಾಫ್ ಓದ್ಲಾ ಪ್ರಭು ಈಗ ರಾಷ್ಟ್ರದಲ್ಲಿ ಚುನಾಯಿತರಾಗುವ ಆಧುನಿಕ ಶಾಸಕ ಪ್ರಮುಖನು ಕೇವಲ ಒಂದು ಗೊಂಬೆಯಂತಿರುತ್ತಾನೆ ಏಕೆಂದರೆ ಅವನಿಗೆ ರಾಜ್ಯ ರಾಜ್ಯಾಧಿಕಾರವಿಲ್ಲ ಅವನಿಗೆ ಮಹಾರಾಜ ಇದಿಷ್ಟನಂತೆ ಜ್ಞಾನೋದಯವಾಗಿದ್ದರೂ ಕೂಡ ಸಂವಿಧಾನೋಕ್ತ ಸ್ಥಿತಿಯಿಂದಾಗಿ ತನ್ನ ಸದಿಚ್ಛೆಗೆ ಅನುಗುಣವಾದದ್ದೇನನ್ನು ಆತ ಮಾಡಲಾರ ಆದ್ದರಿಂದ ವಿಭಿನ್ನ ವೈಚಾರಿಕ ನಿಲುವುಗಳಿಂದಾಗಿ ಅಥವಾ ಇತರ ಸ್ವಾರ್ಥೋದ್ದೇಶಗಳಿಂದಾಗಿ ಕಚ್ಚಾಡುವ ಅನೇಕ ರಾಷ್ಟ್ರಗಳು ಈ ಭೂಮಿಯ ಮೇಲಿವೆ ಆದರೆ ಮಹಾರಾಜ ಇದಿಷ್ಟು ತನ್ನದೇ ಆದ ವೈಚಾರಿಕ ಕಲ್ಪನೆಯನ್ನು ಹೊಂದಿರಲಿಲ್ಲ ಹೊಂದಿರಲಿಲ್ಲ ಸೊ ಇದು ಬಹಳ ಮುಖ್ಯ ಈಗಿನ ಕಾಲದಲ್ಲಿ ಅದಕ್ಕೆ ಈ ಪೊಲಿಟಿಕ್ಸ್ ಬಗ್ಗೆ ಮಾತಾಡೋದು ಪೊಲಿಟಿಕ್ಸ್ ಅಲ್ಲಿ ಪಾಲ್ಗೊಳ್ಳೋದು ವೋಟ್ ಹಾಕೋದು ಎಲ್ಲ ವ್ಯರ್ಥ ಕೆಲಸ ಯಾಕಂದ್ರೆ ಇಲ್ಲಿ ಹೇಳ್ತಾ ಇರೋದು ಎಲ್ಲಾ ಈ ಪೊಲಿಟಿಷಿಯನ್ಸ್ ಮೊದಲು ಅವರು ಆ ಮೋಸ ಮಾಡೋರು ಲಂಚ ತಗೊಳ್ಳೋರು ಎರಡನೇದು ಎಲ್ಲರದ್ದು ಅವ್ರದೇ ಆದ ಒಂದು ಹ್ಮ್ ಕಲ್ಪನೆ ಇದೆ ಯೋಚನೆ ಇದೆ ಚಿಂತನೆ ಇದೆ ಇಲ್ಲಿ ಹೇಳ್ತಾ ಇದ್ರೆ ಮಹಾರಾಜ ಇದಿಷ್ಟಿರ್ನಂತ ರಾಜನು ತನ್ನದೇ ಆದ ವೈಚಾರಿಕ ಕಲ್ಪನೆ ಎಂದು ಹೊಂದಿರಲಿಲ್ಲ ಅವನಿಗೆ ತನ್ನದೇ ಆದ ಅವನು ಬಹಳ ಎಲ್ಲಕ್ಕಿಂತ ಸರ್ವಶ್ರೇಷ್ಠನು ಬುದ್ಧಿವಂತನು ಆದ್ರೆ ಅವನ ಉದ್ದೇಶ ಇದ್ದಿದ್ದೇನು ಪ್ರಭುವಿನ ಕೃಷ್ಣನ ಉಪದೇಶಗಳನ್ನ ಅನುಸರಿಸ್ಬೇಕು ಅದರ ಪ್ರಕಾರ ನಡಿಬೇಕು ಹ್ಮ್ ಸೊ ಅವನು ತನ್ನದೇ ಆದ ವಿಚಾರವನ್ನ ಅವನು ಸೃಷ್ಟಿ ಮಾಡಿರ್ಲಿಲ್ಲ ಅದಕ್ಕೆ ಈಗಿನ ಒಂದು ರಾಜ್ಯಾಡಳಿತ ಈ ಪೊಲಿಟಿಕ್ಸ್ ಇದೆಲ್ಲ ಆ ಯಾವುದು ಕೂಡ ಒಂದು ನಿಜವಾದ ಫಲವನ್ನು ಕಾಣೋದಿಲ್ಲ ಯಾಕಂದ್ರೆ ಎಲ್ಲರೂ ತಮಗೆ ಇಷ್ಟ ಬಂದಂಗೆ ನಿರ್ಣಯಗಳನ್ನ ತಗೊಳ್ತಾರೆ ಭಗವಂತನ ಆದೇಶಗಳು ಉಪದೇಶಗಳೆಲ್ಲ ಇವೆ ಅದನ್ನ ಸುಮ್ಮನೆ ಸರಿಯಾಗಿ ಪಾಲನೆ ಮಾಡಿದ್ರೆ ಆ ರಾಜ್ಯಾಡಳಿತ ಚೆನ್ನಾಗಿ ನಡೆಯುತ್ತೆ ಹ್ಮ್ ಆದ್ರೆ ಇವತ್ತಿನ ಜ ಕಾಲದಲ್ಲಿ ಎಲ್ಲರೂ ಬುದ್ಧಿವಂತರು ಬುದ್ಧಿವಂತರು ಅನ್ನೋದೇ ನಾ ಅಂದ್ರೆ ನನ್ನದೇ ದಾರಿ ನನಗೆ ಇಷ್ಟ ಬಂದಂಗ್ ನಾನ್ ನಡಿತೀನಿ ಅನ್ನೋದು ಆದ್ರೆ ಇಲ್ಲಿ ಯುದಿಷ್ಠಿರ ಆ ರೀತಿ ಅಲ್ಲ ಅಂತ ಹೇಳ್ತದ ಓಕೆ ಅವನು ಅಚ್ಯುತ್ತನಾದ ಭಗವಂತನ ಮತ್ತು ಭಗವಂತನ ಪ್ರತಿನಿಧಿಯು ಅಧಿಕೃತ ನಿಯೋಗಿಯಾದ ಭೀಷ್ಮನ ಉಪದೇಶಗಳನ್ನು ಅನುಸರಿಸುತ್ತಿದ್ದನು ಯಾವುದೇ ವೈಯಕ್ತಿಕ ಉದ್ದೇಶಗಳನ್ನಾಗಲಿ ಹಸಿ ಬಿಸಿಯಾಗಿ ಸಿದ್ಧಪಡಿಸಿದ ವೈಚಾರಿಕ ಕಲ್ಪನೆಗಳನ್ನಾಗಲಿ ಹೊಂದಿರದೆ ಮಹಾನ್ ಪ್ರಮಾಣಗಳನ್ನು ಅಚ್ಯುತ್ತನಾದ ಭಗವಂತನನ್ನು ಅನುಸರಿಸಬೇಕೆಂದು ಶಾಸ್ತ್ರಗಳಲ್ಲಿ ಅಪ್ಪಣೆ ನೀಡಲಾಗಿದೆ ಆ ತತ್ವಗಳು ಅಚ್ಯುತವು ಸಾರ್ವತ್ರಿಕವಾಗಿ ಪ್ರತಿಯೊಬ್ಬನಿಗೂ ಅನ್ವಯಿಸುವಂತದ್ದು ಆಗಿದ್ದುದರಿಂದ ಮಹಾರಾಜ ಯುದಿಷ್ಟನ್ನು ಸಮುದ್ರವನ್ನು ಒಳಗೊಂಡ ಇಡೀ ಜಗತ್ತನ್ನು ಆಳುವುದು ಸಾಧ್ಯವಾಯಿತು ಬರೀ ಇದು ಭಾರತಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಅಚ್ಯುತವು ಸಾರ್ವತ್ರಿಕ ಸಾರ್ವತ್ರಿಕ ಎಲ್ಲರಿಗೂ ಕೂಡ ಪ್ರತಿಯೊಬ್ಬನಿಗೂ ಅನ್ವಯಿಸುವಂತದ್ದಾಗಿದ್ದರಿಂದ ಅವನು ಕೇವಲ ಭಾರತ ಅಲ್ಲ ಇಡೀ ವಿಶ್ವವನ್ನೇ ಅವನು ಆಳ್ತಾ ಇದ್ದ ಹ ಆಳುವುದು ಸಾಧ್ಯವಾಯ್ತು ಯಾಕಂದ್ರೆ ಈ ನಿಯಮಗಳು ಅದರಿಂದ ನಮ್ಮ ದೇಶದಲ್ಲಿ ಒಂದು ಕಾನೂನು ಇನ್ನೊಂದು ದೇಶದಲ್ಲಿ ಇನ್ನೊಂದು ಕಾನೂನು ಅಥವಾ ನಮ್ಮ ದೇಶದಲ್ಲಿ ಏನೋ ಕೆಲಸ ಆಗುತ್ತೆ ಇನ್ನೊಂದು ದೇಶದಲ್ಲಿ ಅದಕ್ಕೆ ಕೆಲಸ ಮಾಡಲ್ಲ ಅಂತ ಅಲ್ಲ ಭಗವಂತನ ನಿಯಮಗಳನ್ನ ಉಪದೇಶಗಳ ಭಗವಂತನ ಉಪದೇಶಗಳನ್ನ ಅನುಸರಿಸಿದ್ರೆ ಎಲ್ಲಾ ದೇಶದಲ್ಲೂ ಒಂದೇ ರಾಜ ಆಡಳಿತ ಒಂದೇ ರೀತಿಯ ರಾಜ ಆಡಳಿತ ನಡೆಸ್ಬೋದು ಹ್ಮ್ ಸೊ ಇದು ಇಲ್ಲಿ ಪ್ರೌಪಾದ್ರ ಅದಕ್ಕೆ ತೋರಿಸ್ತಾ ಇದ್ರೆ ಹೇಗೆ ಕೃಷ್ಣ ಪ್ರಜ್ಞೆಯ ಅಡಿಯಲ್ಲಿ ನಾವು ಯುನೈಟೆಡ್ ನೇಷನ್ಸ್ ಒಂದು ಧ್ವಜವನ್ನು ಹಾರಿಸ್ಬೋದು ಹ್ಮ್ ಆದ್ರೆ ಆ ಒಂದು ಕೃಷ್ಣ ಪ್ರಜ್ಞೆ ಇಲ್ಲದೆ ಹೋದ್ರೆ ಎಲ್ಲರೂ ಕೂಡ ಅವ್ರವ್ರದೇ ಆ ವಿಚಾರಗಳಲ್ಲಿ ಅವ್ರವ್ರದೇ ದಾ ಅವ್ರವ್ರದೇ ದಾರಿಯಲ್ಲಿ ಮುಳುಗೋಗ್ಬಿಟ್ಟು ಆ ಎಲ್ಲಾ ರಾಷ್ಟ್ರಗಳು ಬೇರೆ ಬೇರೆ ದಿಕ್ಕಲ್ಲಿ ಹೋಗದ್ವೆ ಯುದ್ಧ ಕಿತ್ತಾಟ ಯುದ್ಧ ಇದು ನಡೀತಾನೆ ಹೋಗುತ್ತೆ ಹ್ಮ್ ಅದರಿಂದ ಏ ಎಲ್ಲರನ್ನೂ ಒಂದುಗೂಡಿಸೋದಕ್ಕೆ ಇರೋ ಒಂದೇ ಒಂದು ತತ್ವ ಅಂದ್ರೆ ಕೃಷ್ಣ ಪ್ರಜ್ಞೆ ಹ್ಮ್ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಹ್ಮ್ ಅದು ರಾಷ್ಟ್ರಗಳ ಮಟ್ಟದಲ್ಲಿ ಮಾತ್ರ ಅಲ್ಲ ಇವನ್ ನಮ್ಮ ಕುಟುಂಬಗಳ ಮಟ್ಟದಲ್ಲಿ ಕುಟುಂಬದೊಳಗೆ ಎಲ್ಲಕ್ಕೂ ಕೂಡ ನಮ್ಮನ್ನ ಒಂದುಗೂಡಿಸುವ ಒಂದೇ ಒಂದು ಆಧಾರ ಅಂದ್ರೆ ಕೃಷ್ಣ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಇಲ್ಲೇ ಇದ್ರೆ ಒಂದು ಕುಟುಂಬವೂ ಕೂಡ ಒಂದೇ ದಿಕ್ಕಿನಲ್ಲಿ ಹೋಗೋದಕ್ಕಾಗಲ್ಲ ಹ್ಮ ನಾವು ಅತ್ಯುತ್ತ ಪ್ರಮಾಣವನ್ನು ಅನುಸರಿಸಿದರೆ ಮಾತ್ರ ಜಗದ್ರಾಷ್ಟ್ರದ ಪರಿಕಲ್ಪನೆ ಪೂರ್ಣವಾದಿತು ಅಪರಿಪೂರ್ಣ ಮನುಷ್ಯ ಜೀವಿ ಪ್ರತಿಯೊಬ್ಬನಿಗೂ ಅಪ್ಪಿತವಾಗುವ ವೈಚಾರಿಕತೆಯನ್ನು ಸೃಷ್ಟಿಸಲಾರ ಪರಿಪೂರ್ಣನು ಅಚ್ಚುತ್ತನು ಮಾತ್ರವೇ ಎಲ್ಲ ಪ್ರದೇಶಗಳಿಗೆ ಅನ್ವಯಿಸುವ ಜಗತ್ತಿನಲ್ಲಿ ಎಲ್ಲರೂ ಅನುಸರಿಸಬಲ್ಲ ಯೋಜನೆಯನ್ನು ಸಿದ್ಧಪಡಿಸಲು ಸಾಧ್ಯ ಆಳುವವನು ವ್ಯಕ್ತಿಯೇ ವಿನ ವ್ಯಕ್ತಿ ರಹಿತ ಸರ್ಕಾರವಲ್ಲ ಆಳುವವನು ಪರಿಪೂರ್ಣನಾದರೆ ಸರ್ಕಾರ ಪರಿಪೂರ್ಣವಾಗುತ್ತದೆ ವ್ಯಕ್ತಿ ವ್ಯಕ್ತಿ ಮೂರ್ಖನಾದರೆ ಸರ್ಕಾರ ಮೂರ್ಖರ ಸ್ವರ್ಗವಾಗುತ್ತದೆ ಮೂರ್ಖರ ಸ್ವರ್ಗ ಇದೆ ಇವತ್ತಿನ ಸ್ಥಿತಿ ಮೂರ್ಖರ ಸ್ವರ್ಗ ಸೊ ಅದಕ್ಕೆ ಯಾರು ಆಳ್ತಾ ಇದ್ದಾನೋ ಅವನ ಹಿಂದಿನ ಕಾಲದಲ್ಲಿ ಹೇಗಿತ್ತು ರಾಜರು ಹೇಗಿರ್ತಾ ಇದ್ರು ರಾಜ ಋಷಿಗಳು ಅದಕ್ಕೆ ಇವತ್ ಕೇಳ್ತಾರೆ ಯಾಕೆನಾ ನಾವ್ ಓಟ್ ಮಾಡಲ್ಲ ಎಲ್ಲರು ಕೇಳ್ತಾರೆ ಯಾಕೆ ಓಟ್ ಮಾಡಲ್ಲ ಅಂತ ಯಾಕಂದ್ರೆ ಓಟ್ ಮಾಡೋ ಅಂತ ಯೋಗ್ಯ ವ್ಯಕ್ತಿ ಯಾರು ಇಲ್ವೇ ಇಲ್ವಲ್ಲ ಆ ಒಬ್ರಿಗಿಂದ ಒಬ್ರು ಯಾರನ್ನ ಯಾರನ್ನ ಯಾರಿಗೆ ಇದು ಕೊಡೋ 嗯。Mm. ಜವಾಬ್ದಾರಿಯನ್ನು ಕೊಡುದು ಹರೇ ಕೃಷ್ಣ ಡಿಸ್ಕನೆಕ್ಟ್ ಆಯ್ತಾ ಹೌದು ಪ್ರಭು ಓಕೆ ಓಕೆ ಏನಿವೆ ಸೊ ಅದೇ ಅಂದ್ರೆ ಈ ಒಂದು ಹ್ಮ್ ಪರಿಪೂರ್ಣ ಪರಿಪೂರ್ಣ ವ್ಯಕ್ತಿ ಆಗಿರ್ಬೇಕು ಪರಿಪೂರ್ಣ ವ್ಯಕ್ತಿಯನ್ನ ಮಾತ್ರ ನಾವು ಸ್ಥಾ ಒಂದು ಆಡಳಿತ ಸ್ಥಾನಕ್ಕೆ ಕರ್ಕೊಂಡ್ಬರ್ಬೇಕು ಅವಾಗ ಮಾತ್ರ ಆ ಸರ್ಕಾರ ಪರಿಪೂರ್ಣವಾಗತ್ತೆ ಆಡಳಿತ ಪರಿಪೂರ್ಣವಾಗತ್ತೆ ಜನರು ಅವಾಗ ತಮ್ಮ ಜೀವನದ ಗುರಿಯನ್ನ ತಿಳ್ಕೊತಾರೆ ಅದರ ಪ್ರಕಾರ ಅವರು ಜೀವನ ನಡೆಸೋದಕ್ಕೆ ಆ ಎಲ್ಲ ಸೌಕರ್ಯಗಳು ಮಾಡಕ್ಕೆ ಮಾಡ ಜನರು ಪರಿಪೂರ್ಣತೆಯನ್ನು ಸಾಧಿಸ್ಬೋದು ಆದ್ರೆ ಇದು ಯಾವುದು ಇಲ್ಲದೇ ಇದ್ರೆ ಸುಮ್ನೆ ಎಲ್ಲ ಪ್ರಭು ಆದ್ರೆ ಹೇಳ್ತಾರೆ ಹಾಗ್ಸ್ ಅಂಡ್ ಡಾಗ್ಸ್ ಅಂತ ಹಂದಿಗಳು ನಾಯಿಗಳು ಇವರು ಪಾಲಿಟಿಷಿಯನ್ಸ್ ಏನ್ ಪ್ರಯೋಜನ ಇಂತ ಅವ್ರನ್ನ ನಾವು ವೋಟ್ ಮಾಡೋದ್ರಿಂದ ಏನು ಪ್ರಯೋಜನವಾಗು ಯಾರು ಓಡ್ತೀರಾ ಬೇರೆಯವರು ಅನುವಾದ ಮಹಾರಾಜ ಯುದಿಷ್ಠರ್ನ ಆಳ್ವಿಕೆಯ ಅವಧಿಯಲ್ಲಿ ಮೋಡಗಳು ಜನರ ಅಗತ್ಯಕ್ಕೆ ತಕ್ಕಷ್ಟು ಮಳೆ ಸುರಿಸಿದವು ಭೂಮಿ ಜನರ ಎಲ್ಲ ಅಗತ್ಯಗಳನ್ನು ಸಮೃದ್ಧವಾಗಿ ಉತ್ಪಾದಿಸಿತ್ತು ಉಬ್ಬಿದ ಕೆಚ್ಚಲಿನ ಮತ್ತು ಹರ್ಷ ಚಿತ್ತದ ಹಸುಗಳು ಹುಲ್ಲು ಮೇಯುವ ನೆಲವನ್ನು ಕಾಲಿನಿಂದ ಒದ್ದೆ ಮಾಡುತ್ತಿದ್ದವು ಹಾಲಿನಿಂದ ಒದ್ದೆ ಮಾಡುತ್ತಿದ್ದವು ಹ್ಮ್ ಇಲ್ಲಿ ಪ್ರೋಪಾದ್ರ ಭಾವಾರ್ಥದಲ್ಲಿ ಬರೀತಾರೆ ಯಾವಾಗ ಆ ಒಬ್ಬ ರಾಜ ಭಗವಂತನ ಆದೇಶಗಳನ್ನ ಯಾವಾಗ ಅವನು ಅನುಸರಿಸ್ತಾನೋ ಹ್ಮ್ ಅವಾಗ ಅವನ ರಾಜಡಳಿತದಲ್ಲಿ ಇರುವಂತಹ ಜನರೆಲ್ಲರೂ ಕೂಡ ಬಹಳ ಸಂತೋಷವಾಗಿರ್ತಾರೆ ಬಹಳ ಸಂತೋಷವಾಗಿರ್ತಾರೆ ಯಾಕಂದ್ರೆ ಮಳೆ ಸರಿಯಾದ ಸಮಯಕ್ಕೆ ಬರುತ್ತೆ ಆವಾಗ ಈ ಮಳೆಯಿಂದ ಏನಾಗುತ್ತೆ ಧನ ಧಾನ್ಯಗಳು ಮತ್ತೆ ಅದಲ್ಲದೆ ಸಮುದ್ರಗಳಲ್ಲಿ ಎಲ್ಲಾ ತರಹ ಅಮೂಲ್ಯವಾದ ಕಲ್ಲುಗಳು ಹವಳ ಇವೆಲ್ಲವೂ ಕೂಡ ಉತ್ಪತ್ತಿ ಆಗುತ್ತೆ ಮತ್ತೆ ಪ್ರಾಣಿಗಳು ಕೂಡ ಸಂತೋಷವಾಗಿರ್ತವೆ ಹ್ಞೂ ಮತ್ತೆ ಪ್ರೋಪಾದ್ರೆ ಹೇಳ್ತಾರೆ ಸಾಕಷ್ಟು ಹಾಲು ಸಾಕಷ್ಟು ಧಾನ್ಯಗಳು ಹಣ್ಣು ಇವೆಲ್ಲವೂ ಇರುವಾಗ ಆ ವೇಟಿಕೆ ವೇಷ್ಯವಾಟಿಕೆ ಏನಕ್ಕೆ ಅಥವಾ ಈ ಆ ಬದಗಾರಗಳು ಸ್ಲಾಟರ್ ಹೌಸಸ್ ಏನಕ್ಕೆ ಯಾಕೆ ಇವೆಲ್ಲ ಬೇಕಾಗತ್ತೆ ಇವೆಲ್ಲ ಬೇಕಾಗಲ್ಲ ಆ ಅಂದ್ರೆ ಏನರ್ಥ ಈ ಮಳೆ ಇವೆಲ್ಲವೂ ಸರಿ ಹೋಗ್ಬೇಕು ಅವಾಗ ಸಿನಿಮಾ ಕಾರು ರೇಡಿಯೋ ಮಾಂಸ ಹೋಟೆಲ್ಲು ಆ ಕೃತಕ ವೈಭವ ಜೀವನದ ಅಗತ್ಯವೇನಿದೆ ನಾಗರಿಕತೆ ವೈಯಕ್ತಿಕವಾಗಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಿತ್ತಾಡುವುದನ್ನು ಬಿಟ್ಟು ಬೇರೆ ಏನನ್ನಾದರೂ ಉತ್ಪಾದಿಸಿದೆಯೇನೋ ಹ್ಮ್ ಏನು ಉತ್ಪಾದಿಸಿದೆ ಬರೀ ಕಿತ್ತಾಟ ಯಾರದೋ ಲಹರಿಗಾಗಿ ಸಾವಿರಾರು ಜನರನ್ನು ನರಕ ಸದೃಶವಾದ ಕಾರ್ಖಾನೆಗಳು ಕಾರ್ಖಾನೆಗಳಿಗೂ ಯುದ್ಧ ಭೂಮಿಗೂ ಕಳಿಸುವುದರಿಂದ ಈ ನಾಗರಿಕತೆ ನಾಗರಿಕ ಸಮಾನತೆ ಮತ್ತು ಸೋದರತೆಗಳನ್ನು ಹೆಚ್ಚಿಸಿದೆಯೇನು ಪ್ರೋಪಾದ್ರೆ ಬರಿತಾ ಇದಾರೆ ಇವೆಲ್ಲ ನೀವು ಬಹಿರಂಗವಾಗಿ ಇವತ್ತಿನ ಒಂದು ರಾಜ್ಯದಲ್ಲಿ ಏನ್ ಮಾಡ್ತಾ ಇದಾರೆ ಎಲ್ಲರಿಗೆ ಸಮಾನತೆ ಕಾರ್ಖಾನೆಗಳಲ್ಲಿ ಕೆಲಸ ಆ ಕಾರು ಸಿನಿಮಾ ರೇಡಿಯೋ ಮೊಬೈಲ್ ಫೋನ್ ಇದರಿಂದ ಏನಾದ್ರೂ ಪ್ರಯೋಜನವಾಗಿದ್ಯಾ ಏನು ಪ್ರಯೋಜನವಾಗಿಲ್ಲ ಅದೇ ಇದೆಲ್ಲ ಯಾಕೆ ಇದೆಲ್ಲ ಯಾಕೆ ಅಂದ್ರೆ ಸಾಕಷ್ಟು ಮಳೆ ಇಲ್ಲ ಸಾಕಷ್ಟು ಹಾಲಿಲ್ಲ ಸಾಕಷ್ಟು ಧಾನ್ಯಗಳಿಲ್ಲ ಯಾಕೆ ಇಲ್ಲ ಯಾಕಂದ್ರೆ ಸರಿಯಾದ ರಾಜ ಇಲ್ಲ ಸರಿಯಾದ ರಾಜ ಇಲ್ಲ ಸರಿಯಾದ ರಾಜನಿದ್ರೆ ಅವನು ಈ ಅಮಾಯಕ ಪ್ರಾಣಿಗಳ ಪ್ರಾಣವನ್ನ ಕಾಪಾಡ್ತಾ ಇರ್ಲಿಲ್ವಾ ಹ ಅವ್ರನ್ನ ಯಾಕೆ ಮಾತ್ರ ಇದೆಂತ ಸಮಾನತ್ವ ಆ ಪ್ರಾಣಿಗಳನ್ನ ಕೊಲ್ಲೋದು ಮನುಷ್ಯರನ್ನ ಹ್ಮ್ ಕಾಪಾಡ್ತೀವಿ ಅಂತ ಹೇಳೋದು ಎಲ್ಲಾ ಜೀವಿಗಳಿಗೂ ಸಮಾನವಾಗಿ ಇರ್ತೀವಿ ಅನ್ನೋದು ಪ್ರಾಣಿಗಳನ್ನು ಕೊಲ್ಲೋದು ಮತ್ತೆ ಬಡ ಮನುಷ್ಯರನ್ನು ಕೂಡ ಕಾರ್ಖಾನೆಗಳಲ್ಲಿ ಹಾಕಿ ಅವ್ರನ್ನು ಕೂಡ ಅವರ ಶೋಷಣೆಯನ್ನು ಮಾಡೋದು ಇದೆಂತ ರಾಜಳಿತ ಹ್ಮ್ ಇದು ನಮ್ಮ ಮುಂದುವರಿದ ಸ್ಥಿತಿ ಅಲ್ಲ ಇದು ಹಿಂದುಳಿದ ಸ್ಥಿತಿ ಇದು ಹ್ಮ್ ಅದರಿಂದ ಈ ಒಂದು ರಾಜರು ಇದ್ದಿದ್ದು ಅಂತಹ ರಾಜಋಷಿಗಳು ಆಡಳಿತ ನಡೆಸ್ತಾ ಇದ್ದಿದ್ದ ಸಮಯ ಈ ಪ್ರಜಾಪ್ರಭುತ್ವಗಿಂತ ಅದು ಹೆಚ್ಚು ಶ್ರೇಷ್ಠವಾದದ್ದು ಅಂತ ಕ್ರೋಪ ಅದು ಹ್ಮ್ ಸೊ ಅದರಿಂದ ಭೌತಿಕ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಹೇರಳವಾಗಿ ಇದೆ ಯಾವಾಗ ಅವಳು ತಾಯಿ ಭೌತಿಕ ಪ್ರಕೃತಿ ತಾಯಿ ತಂದೆಯಾದ ಕೃಷ್ಣನ ಆದೇಶವನ್ನ ಯಾವಾಗ ರಾಜ ಪಾಲನೆ ಮಾಡ್ತಾನೆ ಪ್ರಜೆಗಳು ಪಾಲನೆ ಮಾಡ್ತಾರೋ ಹ್ಮ್ ಅವಾಗ ಪ್ರಕೃತಿಯಾದ ತಾಯಿ ಎಲ್ಲವನ್ನೂ ಹೇರಳವಾಗಿ ನೀಡ್ತಾರೆ ಹ್ಮ್ ಅದು ಬಿಟ್ಟು ಕೆಲ್ಸಕ್ಕೆ ಬಾರ್ದಂತಹ ಕೃತಕ ಆ ಆರ್ಥಿಕ ಅಭಿವೃದ್ಧಿ ಕಾರ್ಖಾನೆಗಳು ಇದ್ರಿಂದನೂ ನಾವು ಮನುಷ್ಯರು ನಿಜವಾದ ಆನಂದವನ್ನ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ ಹ್ಮ್ ಪ್ರೋಪಾಲ ಅದಕ್ಕೆ ಬರೀತಾರೆ ಇದು ನಾಯಿ ಹಂದಿಗಳ ಜೀವನವೇ ಸರಿ ಅಂತ ಹ್ಮ್ ಯಾವುದು ಈ ತರ ಇವತ್ತಿನ ನಾವು ಆರ್ಥಿಕ ಬೆಳವಣಿಗೆ ಅಥವಾ ಮುಂದುವರೆದಿದ್ದಂತಹ ಸಮಾಜ ಅಂತ ಏನ್ ಹೇಳ್ತೀವೋ ಹ್ಮ್ ಕೇವಲ ಇಂದ್ರಿಯ ತೃಪ್ತೀಯ ಸಮಾಜ ಇದು ಹ್ಮ್ ಇದು ನಾಯಿ ಹಂದಿಗಳ ಜೀವನ ನಾಯಿ ಹಂದಿಗಳ ಜೀವನ ನಡೆಸೋದು ಒಳ್ಳೇದಲ್ಲ ಅದಕ್ಕೆ ನಾವು ವಾಪಸ್ಸು ಹಳ್ಳಿಗಳಿಗೆ ಹೋಗಿ ಕೃಷಿ ಗೋರಕ್ಷಾ ವಿಷಯಗಳಲ್ಲಿ ತೊಡಗದ್ರೆ ಅದು ಮನುಷ್ಯ ಜೀವನವಾಗತ್ತೆ ಸಿಟಿನಲ್ಲಿರೋದು ನಾಯಿ ಹಂದಿಗಳ ಜೀವನ ಹ್ಮ್ ಅದರಿಂದ ಹ್ಮ್ ಎಲ್ಲಕ್ಕೂ ಕೂಡ ಮೂಲ ಆಡಳಿತಗಾರ ಆಡಳಿತಗಾರ ಪ್ರೌಪಾದರು ಅದಕ್ಕೆ ಸಾಕಷ್ಟು ಪೊಲಿಟಿಷಿಯನ್ಸ್ ನ ಜೊತೆ ಸಂಪರ್ಕ ಮಾಡಿ ಅವರು ಕೃಷ್ಣ ಪ್ರಜ್ಞೆಯನ್ನು ಅಳವಡಿಸ್ಕೋಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು ಇಂದಿರಾ ಗಾಂಧಿಯನ್ನು ಕೂಡ ಭೇಟಿ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಹ್ಮ್ ಆ ಕಾರಣಾಂತರಗಳಿಂದ ಇವತ್ತು ಭಾರತದಲ್ಲಿ ಯಾಕಂದ್ರೆ ಸೆಕ್ಯುಲರ್ ಅಂತಾರೆ ಎಲ್ಲ ಆ ಮತಗಳು ಸಮ ಒಟ್ಟಿಗೆ ಇರಬೇಕು ನಾವು ಹಿಂದುತ್ವವನ್ನು ಸ್ವೀಕಾರ ಮಾಡೋಕೆಲ್ಲ ಇದು ಹಿಂದುತ್ವ ಅಲ್ಲ ಇದು ಸನಾತನ ಧರ್ಮ ಆದರೆ ಅದು ಎಲ್ಲರ ದೃಷ್ಟಿಯಲ್ಲಿ ಇದು ಹಿಂದುತ್ವ ಹ್ಮ್ ಸೊ ಅದರಿಂದ ಆ ಪೊಲಿಟಿಕ್ಸ್ ಅಲ್ಲಿ ಇರೋರು ಕೂಡ ಇದೆಲ್ಲವನ್ನ ಅಷ್ಟೊಂದು ಬಹಿರಂಗವಾಗಿ ಸ್ವೀಕಾರ ಮಾಡಕ್ಕಾಗಲ್ಲ ಯಾಕಂದ್ರೆ ಓಟ್ ಸಿಗಲ್ಲ ಹ್ಮ್ ಈ ತರ ಎಲ್ಲ ಹಲವಾರು ಕಾರಣಗಳಿಂದ ಇವತ್ತು ಆ ನಿಜವಾಗ್ಲೂ ಇವೆಲ್ಲವೂ ಇದ್ದ ಇದ್ದ ಜ್ಞಾನ ಇವೆಲ್ಲವನ್ನ ಅಳವಡಿಸ್ಕೊಂಡಿದ್ದು ನೆಲ ಭೂಮಿಯೇ ಭಾರತ ಭೂಮಿ ಆದ್ರೆ ಇವತ್ತು ಇದು ಪಾಶ್ಚಾತ್ಯ ದೇಶದಂತೆ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಬಹಳ ದುಃಖಮಯವಾದ ಸ್ಥಿತಿ ನಮ್ದು ಓಕೆ ಶ್ಲೋಕ ಐದು ನದ್ಯ ಸಮುದ್ರ ಗಿರಿಯ ವಿರುದ್ಧ ತ್ಯೋ ತ್ಯೋ ಸರ್ವಾ ಋತು ಸಸ್ಯವೈ ಅನುವಾದ ನದಿಗಳು ಸಮುದ್ರಗಳು ಪರ್ವತಗಳು ಬೆಟ್ಟಗಳು ಕಾಡುಗಳು ಬಳ್ಳಿಗಳು ಫಲ ಬಿಡುವ ಔಷಧಿ ಸಸ್ಯಗಳು ಎಲ್ಲಾ ಋತುಗಳಲ್ಲಿ ರಾಜನಿಗೆ ತಮ್ಮ ತರಭಾಗವನ್ನು ಸಮೃದ್ಧವಾಗಿ ಸಲ್ಲಿಸುತ್ತಿದ್ದವು ಇಲ್ಲಿ ಹೇಳ್ತಾ ಇದ್ದಾರೆ ಇವೆಲ್ಲವೂ ಅವಶ್ಯಕವಾದದ್ದೆಲ್ಲ ಇದೆ ಆದ್ರೆ ಇಲ್ಲಿ ಯಾವ ಮೆಷಿನ್ ಇಲ್ಲ ಯಾವ ಫ್ಯಾಕ್ಟ್ರಿನೂ ಇಲ್ಲ ಅಂದ್ರೆ ಏನು ಇಲ್ಲಿ ರಹಸ್ಯ ಏನು ಯಶಸ್ಸಿನ ರಹಸ್ಯ ಅಂದ್ರೆ ಭಗವಂತನಿಗೆ ಶರಣಾಗತರಾಗ ಯಾವಾಗ ನಾವು ಭಗವಂತನಿಗೆ ಶರಣಾಗತರಾಗ್ತಿವೋತ್ ಇವತ್ತು ಜನ ಎಲ್ಲ ಹೇಳ್ತಾರೆ ಎಲ್ಲ ಒಂದು ಈ ಪ್ರಕೃತಿಯ ಕೊಡುಗೆಗಳು ಒಂದು ಭಾಗದಲ್ಲಿದೆ ಇನ್ನೊಂದು ಭಾಗದಲ್ಲಿ ಇಲ್ಲ ಅದು ಯಾಕೆ ಅಂದ್ರೆ ನಾವೇ ಕೃತಕವಾಗಿ ಬೌಂಡ್ರಿಗಳನ್ನು ಡ್ರಾ ಮಾಡಿದೀವಿ ಆದ್ರೆ ನಿಜವಾಗ್ಲೂ ನಾವು ಭಗವಂತನ ಆದೇಶವನ್ನ ಪಾಲನೆ ಮಾಡಿದ್ರೆ ನಮಗೆ ಯಾವ ಕಷ್ಟವೂ ಇಲ್ಲದೆ ನಮಗೆ ಬೇಕಾಗಿರೋ ಅವಶ್ಯಕತೆಗಳೆಲ್ಲವೂ ಕೂಡ ಸಿಗುತ್ತೆ ಹ್ಮ್ ಅದಕ್ಕೆ ಹಿಂದೆ ಯುಧಿಷ್ಠಿರ ರಾಮ ಆ ಇವ್ರಿಗೆಲ್ಲಾ ಗೊತ್ತಾ ಅವ್ರಿಗೆ ಗೊತ್ತಿತ್ತು ಹೇಗೆ ರಾಜ ರಾಜಋಷಿಗಳೆಲ್ಲಾರು ಕೂಡ ಹ್ಮ್ ಯಾಕಂದ್ರೆ ಈ ರಾಷ್ಟ್ರವೇ ಭಗವಂತನಿಗೆ ಸೇರಿದ್ದು ಪ್ರಜೆಗಳು ಭಗವಂತನಿಗೆ ಸೇರಿದ್ದು ಭಗವಂತನ ಸೇವೆಯಲ್ಲಿ ತೊಡಗಬೇಕು ಇದೆಲ್ಲ ಅವ್ರಿಗೆ ಗೊತ್ತಿತ್ತು ಆದ್ರಿಂದ ಎಲ್ಲವನ್ನೂ ಆ ಉದ್ದೇಶದಿಂದ ನಡೆಸ್ತಾ ಇದ್ರು ಅ ಇವತ್ತೇನ್ ಹೇಳ್ತಾರೆ ಹ್ಮ್ ಹ್ಮ್ ಎಲ್ಲವೂ ಜನರದು ಜನರಿಂದ ಬಂದಿರೋದು ಏನು ಗವರ್ಮೆಂಟ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಹ್ಮ್ ಸರ್ಕಾರ ಜನರಿಂದ ಆಗಿರೋದು ಜನರು ಅದನ್ನ ಆಯ್ಕೆ ಮಾಡಿರೋದು ಜನರಿಗಾಗಿ ಇರೋದು ಇಲ್ಲ ಭಗವಂತನಿಗಾಗಿ ಇರಬೇಕು ಭಗವಂತನಿಗೋಸ್ಕರ ಸರ್ಕಾರ ಇರ್ಬೇಕು ಜನರಿಗೋಸ್ಕರ ಅಲ್ಲ ಭಗವಂತನಿಗೋಸ್ಕರ ಇದ್ದಾಗ ಆಟೋಮೆಟಿಕ್ ಆಗಿ ಜನರಿಗೆ ಏನು ಸಿಗ್ಬೇಕು ಅದು ಸಿಗುತ್ತೆ ಈ ರೀತಿ ಕೃತಕವಾದ ಆ ಫ್ಯಾಕ್ಟ್ರಿ ಇದರಿಂದ ಏನಾಗತ್ತೆ ಕೆಲವರು ಮಾತ್ರ ಸಾವುಕಾರರಾಗ್ತಾರೆ ಮಿಕ್ಕಿದವರೆಲ್ಲ ಕಷ್ಟದಲ್ಲಿ ಉಳಿತಾರೆ ಹ್ಮ್ ವಿಲ್ಪ್ರೆ ಹೇಳ್ತಾ ಇದಾರೆ ನಿಜವಾಗ್ಲೂ ಒಂದು ರಾಷ್ಟ್ರದಲ್ಲಿ ಹ್ಮ್ ತರಬೇತಿ ಪಡೆದಿರುವಂತಹ ಒಬ್ಬ ಭಗವಂತನ ಆ ಭಕ್ತ ಆ ಅವನ ಮಾರ್ಗದರ್ಶನದಲ್ಲಿ ಎಲ್ಲವೂ ನಡಿಬೇಕು ಹ್ಮ್ ಅವಾಗ ಜನರು ಸರಿಯಾದ ರ ಸಮಾಜ ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತೆ ಅಂತ ಇದೆಲ್ಲ ಶ್ಲೋಕಗಳಲ್ಲಿ ಹೆಚ್ಚು ಇದೆ ಈ ಒಂದು ಹ್ಮ್ ವಿಷಯವೇ ಪ್ರೋಪ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಹೇಗೆ ರಾಜ್ಯ ಸರ್ಕಾರ ಆಡಳಿತ ಆಡಳಿತಗಾರ ಹ್ಮ್ ರಾಜ ಪ್ರಜಾಪ್ರಭುತ್ವ ಈ ವಿಷಯಗಳ ಮೇಲೆ ಹೆಚ್ಚು ಒತ್ತು ಶ್ಲೋಕ ಆರು ಯಾರು ಓದ್ತೀರಾ ಯಾಕೆ ಎಲ್ಲಾ ಸದಿ ದವರೆಲ್ಲ ಓದ್ಲಿ ಇರಿ ಎಲ್ಲ ಪ್ರಯತ್ನ ಮಾಡಿ ಯಾಕೆ ಮಿಕ್ಕಿದವ್ರು ಯಾರು ಅನ್ಮ್ಯೂಟ್ ಮಾಡ್ತಾ ಇಲ್ಲ ಈ ಶ್ಲೋಕಗಳೆಲ್ಲ ಸುಲಭವಾಗಿದೆ ಅಷ್ಟೊಂದು ಕಷ್ಟವಾದದ್ದೇನಿಲ್ಲ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ನಾನು ಬುಕ್ ಇಲ್ಲ ಮಗನ್ ಮನೇಲಿ ಇದ್ದೀನಿ ಸಾರಿ ಪ್ರಭುಜಿ ಓಕೆ 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 ಬೇರೆಯವರು ಶ್ಲೋಕಗಳನ್ನ ಓದೋದಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ಬೇಕಲ್ವಾ ಇಲ್ಲಾಂದ್ರೆ ಹೆಂಗೆ ಹೆಂಗಿಕರಿ ಹೆಂಗ್ ಬರುತ್ತೆ ओके वो ओदी यार ओके ना भयो व्याधया क्लेश दैव भूतात्म येतवा अजातशत्रव भवान जंतु नाम राज कहिके नाधयो व्याधय क्लेश दैव भूतात्म हेतवह अजातशत्रव भवन जंतु रागनी ಬೇಕಾದ್ರೆ ಹಿಚ್ಚಿತ್ ಏನು ಅರ್ಜೆಂಟ್ ಇಲ್ಲ ಪದಗಳನ್ನ ಕರೆಕ್ಟ್ ಆಗಿ ಓದ್ಬೇಕು ಅನುವಾದ ಅನುವಾದ ರಾಜನ ಅಜಾತ ಶತ್ರುತ್ವದಿಂದಾಗಿ ಜೀವಿಗಳು ಯಾವ ಕಾಲದಲ್ಲೂ ಮಾನಸಿಕ ವ್ಯಥೆ ರೋಗ ರುಜಿನ ಅಥವಾ ಅತ್ಯುಷ್ಣತೆ ಶೈತ್ಯಗಳಿಂದ ಬಾಧಿತರಾಗಲಿಲ್ಲ ಹ್ಮ್ ಭಾವಾರ್ಥ ಇಲ್ಲ ಭಾವಾರ್ಥ ಬೇಡ ಹ್ಮ್ ಹ್ಮ್ ಯಾವಾಗ ರಾಜ ಈ ರೀತಿ ರಾಜ್ಯವನ್ನು ಆಳ್ತಾನೋ ಅವಾಗ ಪ್ರಜೆಗಳು ಕೂಡ ಭಗವಂತನ ರಕ್ಷಣೆಯಲ್ಲಿ ನೇರ ರಕ್ಷಣೆಯಲ್ಲಿ ಬಂದ್ಬಿಡ್ತಾರಂತೆ ಅಂದ್ರೆ ರಾಜ ಭಗವಂತನ ಉಪದೇಶಗಳನ್ನ ಪಾಲನೆ ಮಾಡಿ ಅದರ ಪ್ರಕಾರ ರಾಜ್ಯವನ್ನು ಆ ರಾಜ್ಯದಲ್ಲಿರೋ ಪ್ರಜೆಗಳೆಲ್ಲರೂ ಕೂಡ ನೇರವಾಗಿ ಭಗವಂತನ ರಕ್ಷಣೆಯ ಅಡಿಯಲ್ಲಿ ಬರ್ತಾರೆ ಹ್ಮ್ ಒಬ್ಬ ಪ್ರ ಪ್ರತಿನಿಧಿ ಅವನು ಭಗವಂತನ ಸೇವಕನಾಗಿಲ್ದೇ ಇದ್ರೆ ಆ ಆ ರೀತಿ ಒಂದು ಪುಣ್ಯಜೀವಿ ಆಗಿಲ್ಲದೆ ಇದ್ರೆ ಅವನು ಇನ್ನೊಬ್ರನ್ನ ಇನ್ನೊಬ್ಬರಿಗೆ ಇನ್ನೊಬ್ರನ್ನ ಸಂತೋಷವಾಗಿಡಕ್ಕೆ ಸಾಧ್ಯ ಇಲ್ಲ ಹ್ಮ್ ಸೊ ಮತ್ತೆ ಆ ಒಂದು ಆಡಳಿತಗಾರನ ಗುಣಲಕ್ಷಣಗಳನ್ನ ಪ್ರೋಪಾದ್ರು ಅಂತ ಹೇಳ್ತಾರೆ ಹ್ಮ್ ಮತ್ತೆ ಇಲ್ಲಿ ಇನ್ನೊಂದು ಹೇಳ್ತಾ ಇದಾರೆ ಮನುಷ್ಯ ಮತ್ತೆ ಆ ಪ್ರಕೃತಿ ಇವೆರಡರ ನಡುವೆ ಒಂದು ಕೋಆಪರೇಷನ್ ಇರಬೇಕು ಹ್ಮ್ ಅವಾಗ ಮಾತ್ರ ಸಂತೋಷ ಆ ಶಾಂತಿ ಎಲ್ಲ ಇರಕ್ಕೆ ಸಾಧ್ಯ ಶೋಷಣೆಯ ಮನೋಭಾವ ಇವತ್ತು ಇರೋದು ಶೋಷಣೆಯ ಮನೋಭಾವ ಪ್ರಕೃತಿಯನ್ ಪ್ರಕೃತಿಯ ಶೋಷಣೆ ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟು ಈ ಹಿರಣ್ಯಾಕ್ಷ ಹಿರಣ್ಯಾಕ್ಷನ ಸಮಯದಲ್ಲಿ ಹೇಳಿ ಭೂಮಿ ಆ ತನ್ನ ಕಕ್ಷೆಯಿಂದ ಅವಳು ಜಾರಿ ಬಿದ್ದಿದ್ದಾಳೆ ಇದ್ರೊಳಗಡೆ ಆ ಗರ್ಭೋಧಕದಲ್ಲಿ ಯಾಕೆ ಬಿದ್ದಿರ್ತಾಳೆ ಯಾಕೆಂದ್ರೆ ಹಿರಣ್ಯಾಕ್ಷ ಚಿನ್ನವನ್ನ ಎಲ್ಲಾ ಕಡೆಯಿಂದ ಚಿನ್ನವನ್ನ ತೆಗಿಯೋದಿಕ್ಕೆ ಅವನು ಭೂಮಿಯನ್ನ ಅಗಿತಾ ಇದ್ನಂತೆ ಹ್ಮ್ ಆ ಶೋಷಣೆ ಅದು ಭೂಮಿಯ ಶೋಷಣೆ ಅವಾಗ ಏನಾಯ್ತು ಅದಕ್ಕೆ ಭಗವಂತನ ಇಚ್ಛೆ ಪ್ರಕಾರ ಭೂಮಿ ತನ್ನ ಜಾಗದಿಂದ ಜಾರುಬಿಟ್ಲು ಸೊ ಈ ಶೋಷಣೆಯ ವಿಧಾನದಿಂದ ಕೇವಲ ಕಷ್ಟ ದುಃಖಗಳು ಮಾತ್ರ ನಾವು ನೋಡ್ತಾ ಇದ್ದೀವಿ ಸೊ ಇವತ್ತು ನಾವು ಪ್ರಗತಿ ಅಂತ ಏನ್ ಕರೆದಿದ್ದೀವೋ ಎಲ್ಲವೂ ಕೂಡ ಪ್ರಕೃತಿಯ ಶೋಷಣೆ ಹ್ಮ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ ಪೆಟ್ರೋಲು ಡೀಸೆಲ್ ಎ ಸಿ ಎಲ್ಲಕ್ಕೂ ಕೂಡ ನಾವು ಪ್ರಕೃತಿಯಿಂದ ಅವಶ್ಯಕವಾಗಿರೋದಕ್ಕಿಂತ ಹೆಚ್ಚು ನಾವು ತಗೋತಾ ಇದೀವಿ ಸೊ ಏನಾಗುತ್ತೆ ಆಟೋಮೆಟಿಕ್ ಆಗಿ ಆ ಜನರು ದುಃಖವನ್ನ ಕಷ್ಟವನ್ನ ಅನುಭವಿಸ್ಬೇಕಾದ ಹ್ಮ್ ಇದಕ್ಕೆ ಎಲ್ಲಿ ಹೇಳ್ತಾ ಇದ್ರೆ ಇವಾಗ ರಾಜ ಅವ ಇವೆಲ್ಲ ತಿಳ್ಕೊಂಡು ಬ ಪ್ರಕೃತಿಗೆ ಆ ಒಂದು ಆ ಸರಿ ಹೋಗುವಂತಹ ವಿಧಾನಗಳನ್ನ ಅವನು ಅಳವಡಿಸ್ಕೊಂಡ್ರೆ ಅವಾಗ ಜನರು ಕೂಡ ಸಂತೋಷವಾಗಿರ್ಬೋದು ಯಾವ ದುಃಖ ಕಷ್ಟಗಳು ಇರೋದಿಲ್ಲ ಆದ್ರೆ ಇವೆಲ್ಲವನ್ನ ಯಾರಾದ್ರು ಒಬ್ರು ತಿಳ್ಕೊಬೇಕು ಅಂದ್ರೆ ಅವರು ಭಗವಂತನ ಇದ್ರೆ ರೋಪಾದ್ರ ಭಾವಾರ್ಥಗಳನ್ನ ಇದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ ಹ್ಮ್ ಇದೇ ಜೀವನ ಮಾದರಿ ಇದೇ ಜೀವನದ ದಾರಿ ಅಂತ ಜನ ನಡೀತಾ ಇದಾರೆ ಆಡಳಿತಗಾರರು ನಡೀತಾ ಇದ್ದಾರೆ ಯಾರು ಯೋಚನೆ ಮಾಡ್ತಾರೆ ಇವೆಲ್ಲ ಪ್ರಕೃತಿಯ ಶೋಷಣೆ ಇವೆಲ್ಲವನ್ನ ನಿಲ್ಲಿಸ್ಬೇಕು ಅಂದ್ರೆ ಅರ್ಥ ಇದನ್ನ ಇದು ಮುಂದುವರ್ಕೊಂಡು ಹೋಗುತ್ತೆ ಜನರು ಕಷ್ಟವನ್ನ ಅನುಭವಿಸ್ತಾರೆ ಹೆಚ್ಚು ಹೆಚ್ಚು ತೊಂದರೆಗಳನ್ನ ಅನುಭವಿಸ್ಬೇಕಾದ್ರೆ ಬೇರೆ ಮಾರ್ಗವೇ ಇಲ್ಲ ಪ್ರಕೃತಿಯ ನಿಯಮಗಳ ವಿರುದ್ಧ ಹೋದ್ಮೇಲೆ ಅಂತಿಮವಾಗಿ ಏನು ಪರಿಣಾಮ ಕಷ್ಟ ದುಃಖ ಹ್ಮ್ ಸೊ ಈ ಶ್ಲೋಕಗಳು ಅದಕ್ಕೆ ಪ್ರೋಪ್ ಆದ್ರೆ ಹೇಳಿದ್ರು ಈ ಭಾಗವತವನ್ನ ಹ್ಮ್ ರಾಜ್ಯದ ದೊಡ್ಡ ದೊಡ್ಡ ಜನರು ಯಾರು ತತ್ವಜ್ಞಾನಿಗಳು ವಿಜ್ಞಾನಿಗಳು ಪೊಲಿಟಿಷಿಯನ್ಸ್ ಇವರೆಲ್ಲ ಓದ್ಬೇಕು ಯಾಕಂದ್ರೆ ಇವರು ಸಾವಿರಾರು ಜನರನ್ನ ಮಾರ್ಗದರ್ಶ ಸಾವಿರಾರು ಜನರಿಗೆ ಮಾರ್ಗದರ್ಶನ ಕೊಡುವಂತ ಜನರು ಇವರು ತಮ್ಮ ಯೋಚನೆಗಳನ್ನ ಬದಲಾಯಿಸ್ಕೊಂಡ್ರೆ ಸಂಪೂರ್ಣ ಜಗತ್ತನ್ನ ಬದಲಾಯಿಸ್ಬೋದು ಅಂತ ಹ್ಮ್ ಆದ್ರೆ ಯಾರಿಗಿದೆ ಸಮಯ ಇವತ್ತು ಯಾರಿಗಿದೆ ಇಂಟ್ರೆಸ್ಟ್ ಆಸಕ್ತಿ ಇದನ್ನೆಲ್ಲ ಬಂದು ಓದೋದಿಕ್ಕೆ ಹ್ಮ್ ಆದ್ರೆ ಎಷ್ಟು ಸಂಪೂರ್ಣ ಒಂದು ಪರಿವರ್ತನೆಯನ್ನ ತರುವಂತಹ ಭಾವಾರ್ಥಗಳನ್ನ ಬರ್ದಿದ್ದಾರೆ ಪ್ರೋಪಾದ್ರು ಹ್ಮ್ ನಾವು ಅಟ್ಲೀಸ್ಟ್ ನಾವಾದ್ರೂ ಓದ್ಬೇಕು ಮೊದ್ಲು ಭಕ್ತರೇ ಇದನ್ನ ಸರಿಯಾಗಿ ಓದಲ್ಲ ಓದ್ಬಿಟ್ಟು ಇವಾಗ ಎಷ್ಟೊಂದ್ ಜನರು ಮನೆಗಳಲ್ಲಿ ಜನ ಕೂತ್ಕೊಂಡು ಕೆಲ್ಸಕ್ಕೆ ಬರ್ದೈತ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿರುವಾಗ ಇದೆಲ್ಲ ನಾವು ಹೇಳಬೇಕು ಅವ್ರಿಗೆ ಹ್ಮ್ ಪೊಲಿಟಿಕ್ಸ್ ಯಾವತ್ತು ಯಾವ ಸುಖವನ್ನು ತರೋದಿಲ್ಲ ಯಾಕಂದ್ರೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆ ಪೊಲಿಟಿಕ್ಸ್ ಸರಿಯಾಗಿರೋ ಮಾರ್ಗದರ್ಶಕ ಇಲ್ಲ ಭಕ್ತರು ಇರ್ಬೇಕು ಈ ವಿಷಯಗಳನ್ನ ತಿಳ್ಕೊಂಡಿರೋ ಭಕ್ತರು ಮಾರ್ಗದರ್ಶನವನ್ನು ಕೊಡ್ಬೇಕು ಆವಾಗ ಮಾತ್ರ ನಿಜವಾಗ್ಲೂ ರಾಜ್ಯ ಸರಿಯಾದ ರಾಜ್ಯಾಡಳಿತ ಸರಿಯಾದ ದಿಕ್ಕಿನಲ್ಲಿ ಹೋಗ್ಬೋದು ಜನರು ಸಂತೋಷವಾಗಿ ಸುಖ ಸಂತೋಷದಿಂದ ಇರ್ಬೋದು ಇವಾಗ ಹೋಗ್ತಾ ಇರೋ ದಾರಿನಲ್ಲಿ ಬರೀ ದುಃಖ ಕಷ್ಟ ಶೋಷಣೆ ಇಷ್ಟೇ ಬಿಟ್ಟು ಇನ್ನೇನು ಸಿಗೋದಿಲ್ಲ ಶ್ಲೋಕ ಏನು ಅನುವಾದ ಶ್ರೀಹರಿ ಭಗವಾನ್ ಶ್ರೀಕೃಷ್ಣನು ತನ್ನ ಬಂಧುಗಳನ್ನು ಸಮಾಧಾನ ಪಡಿಸಲು ತನ್ನ ಸ್ವಂತ ತಂಗಿಯನ್ನು ಸುಭದ್ರೆ ಸಂತೋಷ ಪಡಿಸಲು ಕೆಲವು ತಿಂಗಳ ಕಾಲ ಅಸ್ಥಿರಾಪುರದಲ್ಲಿ ವಾಸ ಮಾಡಿದನು ಹ್ಮ್ ಭಾವತದಲ್ಲಿ ಬರೀತಾರೆ ಆ ಹ್ಮ್ ಭಗವಂತನು ಮುಖ್ಯವಾಗಿ ದುಃಖಿತನಾದ ರಾಜನನ್ನು ಸಮಾಧಾನ ಪಡಿಸಲು ಹಾಗೆ ತಂಗಿಯಾದ ಸುಭದ್ರೆಯನ್ನು ಸಂತೋಷಪಡಿಸಲು ಅಲ್ಲೇ ಉಳಿಯಲು ನಿಶ್ಚಯಿಸಿದನು ಸುಭದ್ರೆಯನ್ನು ವಿಶೇಷವಾಗಿ ಸಮಾಧಾನ ಮಾಡಬೇಕಾಗಿತ್ತು ಏಕೆಂದ್ರೆ ಆಕೆ ಆಗ ತಾನೇ ಮದುವೆಯಾಗಿದ್ದ ತನ್ನ ಒಬ್ಬನೇ ಮಗ ಅಭಿಮನ್ಯನ್ನು ಕಳೆದುಕೊಂಡಿದ್ದಳು ಆ ಹುಡುಗ ತನ್ನ ಹೆಂಡತಿಯನ್ನು ಪರೀಕ್ಷಿತ ಮಹಾರಾಜನ ತಾಯಿ ಉತ್ತರೆಯನ್ನು ಬಿಟ್ಟು ಹೋಗಿದ್ದನು ತನ್ನ ಭಕ್ತರನ್ನು ಯಾವುದೇ ಮಟ್ಟದಲ್ಲಿ ತೃಪ್ತಿಪಡಿಸಲು ಸದಾ ಇಷ್ಟಪಡುತ್ತಾನೆ ಹ್ಮ್ ಯಾವುದೇ ಮಟ್ಟದಲ್ಲಿ ಅಲ್ಲ ಯಾವುದೇ ರೀತಿಯಲ್ಲಿ ಹೇಗೆ ಆದರೂ ಹೇಗಾದ್ರೂ ಭಕ್ತರನ್ನ ತೃಪ್ತಿಪಡಿಸೋದಕ್ಕೆ ಭಗವಂತ ಪ್ರಯತ್ನ ಮಾಡ್ತಾನೆ ಎಂತಹ ಭಕ್ತರು ಯಾರು ಎಲ್ಲಾ ರೀತಿಗಳಲ್ಲೂ ಭಗವಂತನ ಸಂತೃಪ್ತಿಯನ್ನು ಮಾತ್ರ ನೋಡ್ತಾ ಇರ್ತಾರೋ ಅಂತಹ ಭಕ್ತರನ್ನ ಸಂತೃಪ್ತಿ ಪಡಿಸಲು ಭಗವಂತನು ಪ್ರಯತ್ನ ಮಾಡ್ತಾ ಇರ್ತಾನ ಯಾರು ಸ್ವಾರ್ಥಕ್ಕೋಸ್ಕರ ಅಥವಾ ಮಿಶ್ರ ಭಕ್ತಿಯನ್ನ ಮಾಡ್ತಾರೋ ಅಂತವ್ರ ಕಡೆ ಭಗವಂತ ಅಂತವ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ ಶುದ್ಧ ಭಕ್ತಿಯನ್ನ ಯಾರು ಮಾಡ್ತಾರೋ ಆಚರಿಸ್ತಾರೋ ಅಂತಹ ಭಕ್ತರ ಸಂತೃಪ್ತಿಯನ್ನ ಭಗವಂತ ತಾನೇ ನೋಡ್ಕೊಳ್ತಾನೆ ಹ್ಮ್ ಅದಕ್ಕೆ ಇಲ್ಲಿ ತನ್ನ ತಂಗಿ ಅವಳಿಗೋಸ್ಕರ ಭಗವಂತ ಹುಡ್ಕೋತಾನೆ ಯುಧಿಷ್ಠಿರ ಮಹಾರಾಜನಿಗೋಸ್ಕರ ಭಗವಂತ ಉಳ್ಕೋತಾನೆ ಹ್ಮ್ ಯಾಕಂದ್ರೆ ಅವ್ರು ಆ ರೀತಿ ಅವನ ಸೇವೆಯಲ್ಲಿ ತೊಡಗಿರೋದ್ರಿಂದ ಅವನು ಕೂಡ ಪ್ರತಿಸ್ಪಂದಿಸ್ತಾನೆ ವಿಶೇಷ ಪ್ರೀತಿ ಕೃಷ್ಣನಿಗೆ ತನ್ನ ಪ್ರಿಯ ಭಕ್ತರ ಮೇಲೆ ಶುದ್ಧ ಭಕ್ತರ ಮೇಲೆ ಶ್ಲೋಕ ಎಂಟು ಹೊರಡಲು ಅನುಮತಿ ಕೇಳಿದಾಗ ರಾಜನು ಸಮ್ಮತಿಸಿದನು ಭಗವಂತನು ಮಹಾರಾಜ ಯುಧಿಷ್ಠನ ಪಾದಗಳಿಗೆ ತಲೆಬಾಗಿ ತನ್ನ ಗೌರವವನ್ನು ಸಲ್ಲಿಸಿದನು ರಾಜನು ಅವನನ್ನು ಆಲಿಂಗಿಸಿದನು ಆ ಬಳಿಕ ಭಗವಂತನು ಇತರರಿಂದ ಆಲಂಗಿತನಾಗಿ ಅವರ ಪ್ರಮಾಣಗಳನ್ನು ಪ್ರಣಾಮಗಳನ್ನು ಪ್ರಣಾಮಗಳನ್ನು ಸ್ವೀಕರಿಸಿ ತನ್ನ ರಥವನ್ನೇರಿದನು ಒಬ್ಬ ಕೃಷ್ಣ ಒಬ್ಬ ಸಾಮ ಮನುಷ್ಯನ ರೀತಿಯಲ್ಲಿ ಅವನ ಸ್ಥಾನಕ್ಕೆ ಅನುಗುಣವಾಗಿ ನಡ್ಕೋತಾ ಇದ್ದಾನೆ ಹ್ಮ್ ಅವನು ಯುಧಿಷ್ಠಿರ ಮಹಾರಾಜನಿಗೆ ತಲೆಬಾಗಿ ಗೌರವ ಸಲ್ಲಿಸ್ತೇನೆ ಯಾಕಂದ್ರೆ ಅವನು ಅಣ್ಣ ಅಲ್ಲಿ ಯುಧಿಷ್ಠಿರ ಮಹಾರಾಜ ಅವನನ್ನ ಆಲಂಗಿಸ್ತಾನೆ ಮಿಕ್ಕಿದವರು ಭಗವಂತನಿಗೆ ಇತರರಿಂದ ಭಗವಂತನನ್ನ ಆಲಂಗಿಸ್ತಾರೆ ಪ್ರಣಾಮವನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಹೊರಡ್ತಾನೆ ಹ್ಮ್ ಹೊರಟಿದ್ದ ಆಮೇಲೆ ಮಧ್ಯ ಉತ್ತರೆಯ ಕೂಗು ಆಮೇಲೆ ಆ ಯುಧಿಷ್ಠಿರನ ದುಃಖ ಎರಡನ್ನು ಹೋಗಲಾಡಿಸ್ಬೇಕಾಗಿತ್ತು ಹ್ಮ್ ಆದ್ರಿಂದ ಅವನು ಉಳ್ಕೊಂಡಿರ್ತಾನೆ ಆದ್ರೆ ಇವಾಗ ಇವೆಲ್ಲ ಕೆಲಸ ಮುಗ್ದರಿಂದ ಅನುಮತಿಯನ್ನು ಪಡೆದು ಇಲ್ಲಿಂದ ಹೊಡೋದಿಕ್ಕೆ ಹೊರಡ್ತಾನೆ ಹ್ಮ್ ಓಕೆ ಒಂಬತ್ತು ಹೊತ್ತು ಸುಭದ್ರಾ ದ್ರೌಪದಿ ಕುಂತಿ ವಿರಾಟ गांधारे धृतराष्ट्रश्च युयुसूर गौतमो यमो प्रकोदरश्च दौम्यश्च श्रियो वस्य सुतादयः नासे हिरे विमुह्यन्तो विराहं शांगदन्वन्नः वैकोदरश्च धौम्यश्च स्त्रियो मत्स्य सुतादयः मत्स्य सुतादयः न सेहिरे ವಿಮುಹ್ಯಂತೋ ವಿರಹಂ ಆ ಸಮಯದಲ್ಲಿ ದ್ರೌಪದಿ ಕುಂತಿ ಉತ್ತರೆ ಗಾಂಧಾರಿ ಧೃತರಾಷ್ಟ್ರ ಯುಸು ಕೃಪಾಚಾರ್ಯ ನಕುಲ ಸಹದೇವ ಭೀಮಸೇನ ದೌಮ್ಯ ಮತ್ತು ಸತ್ಯವತಿ ಎಲ್ಲರೂ ಬವಳಿ ಬಂದಂತಾದರು ಭಗವಾನ್ ಕೃಷ್ಣನ ಅಗಲಿಕೆಯನ್ನು ಸಹಿಸಲು ಅವರಿಂದ ಸಾಧ್ಯವಿರಲಿಲ್ಲ ಹ್ಮ್ ಕೃಷ್ಣನಿಂದ ದೂರ ಇರಬೇಕು ಸಾಧ್ಯ ಇಲ್ಲ ಕೃಷ್ಣ ಎಷ್ಟು ಎಲ್ಲಾ ಜೀವಿಗಳಿಗೂ ಸರ್ವಾಕರ್ಷಕ ಬ್ರಹಪಾದರು ಬರೀತಾ ಇದಾರೆ ಎಷ್ಟು ಆಕರ್ಷಕನಂದ್ರೆ ವಿಶೇಷವಾಗಿ ಭಕ್ತರಿಗೆ ಆ ಅವರು ಈ ಅಗಲಿಕೆಯನ್ನ ತಡ್ಕೊಳಕ್ಕೆ ಅವರಿಗೆ ಸಾಧ್ಯ ಇಲ್ಲ ಭಕ್ತರಿಗೆ ತಡ್ಕೊಳಕ್ ಸಾಧ್ಯ ಇಲ್ಲ ಹ್ಮ್ ಆದ್ರೆ ನಾವು ಭೌತಿಕ ಜಗತ್ತಿನಲ್ಲಿ ಭಗವಂತನ ಅಗಲಿಕೆ ಇದ್ರೂ ಕೂಡ ಆರಾಮವಾಗಿ ಜೀವನವನ್ನ ನಡೆಸ್ತಾ ಇದೀವಿ ಹ್ಮ್ ಯಾವ ದುಃಖ ಇಲ್ಲ ಯಾವ ನೋವು ಇಲ್ಲ ಕೃಷ್ಣನಿಂದ ದೂರವಿದ್ದು ಹ್ಮ್ ಬದ್ಧ ಜೀವಿಗಳು ಭಗವಂತನ ಮರ್ತೋಗಿದ್ದಾರೆ ಆ ನಾವು ಒಂದ್ ಸ್ವಲ್ಪ ಭಗವಂತನ ಕಡೆ ತಿರುಗಿದೀವಿ ಹ್ಮ್ ಆದ್ರೆ ನಿಂಜು ಈ ಭಕ್ತಿಯ ಹಂತಕ್ಕೆ ನಾವು ಹೋಗೋದಕ್ಕೆ ಇಚ್ಛೆ ಪಡ್ಬೇಕು ಅವನು ಕೃಷ್ಣನ್ ಇಲ್ಲದೆ ರಾಧಾ ರಾಣಿ ಇಲ್ಲದೆ ನಾವು ಜೀವನ ನಡ ಮಾಡಕ್ ಆಗಲ್ಲ ಅನ್ನೋ ಹಂತಕ್ಕೆ ಬರ್ಬೇಕು ಅದಕ್ಕೆ ನಮ್ಮ ಆಚಾರ್ಯರೆಲ್ಲ ಯಾವಾಗ್ಲೂ ಇಲ್ಲಿ ಅಲ್ಲಿ ಬೃಂದಾವನದಲ್ಲಿ ಓಡಾಡ್ತಾ ಇದ್ರು ಓ ರಾಧಾ ನೀನೆಲ್ಲಿ ಓ ಕೃಷ್ಣ ಹೋಗೋಪಿಯ ನೀವೆಲ್ಲ ಎಲ್ಲಿದ್ದೀರಾ ಹ್ಮ್ ಹ್ಮ್ ಅಂತ ಅವ್ರಿಗೆ ಅವ್ರ ಆಗಾಗ ಲೀಲೆಗಳನ್ನೆಲ್ಲ ಲೀಲೆಗಳಲ್ಲಿ ಬಾಳ್ಗೊಳ್ತಾ ಇದ್ರು ಆದ್ರೂ ಕೂಡ ಲೀಲೆಗಳು ಅವ್ರ ದೃಷ್ಟಿಯಿಂದ ದೂರವಾದ ತಕ್ಷಣ ಅವ್ರಿಗೆ ಬಹಳ ವಿರಹ ಹ್ಮ್ ಒಂದು ಕ್ಷಣವೂ ಕೂಡ ಇರಕ್ಕೆ ಅವ್ರಿಗಾಗ್ತಾ ಇರ್ಲಿಲ್ಲ ಅಂತ ಇವೆಲ್ಲವನ್ನ ನಾವು ಶ್ರವಣ ಮಾಡಿ ಹ್ಮ್ ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡ್ತೀವಿ ಆಯ್ತು ಅವ್ರ ಸ್ಥಾನ ಅದ ಇದನ್ನ ಶ್ರವಣ ಮಾಡಿ ನಮ್ಗೆ ನಾನ್ ನಾನು ಯಾಕೆ ಇನ್ನು ಈ ಹಂತಕ್ಕೆ ಬಂದಿಲ್ಲ ಏನ್ ಮಾಡೋದ್ರಿಂದ ಈ ಹಂತಕ್ಕೆ ಬರ್ತೀನಿ ನಾನು ಹೇಗೆ ಪ್ರಗತಿಯನ್ನ ಸಾಧಿಸೋದು ಹ್ಮ್ ಯಾಕಂದ್ರೆ ಇದೆಲ್ಲ ಕೇಳಿದ್ರೆ ನಮಗೆ ಮನಸ್ಸಿಗೆ ಬರಬೇಕು ಎಂತಹ ಭಕ್ತಿ ಒಂದು ಕ್ಷಣ ಕೂಡ ಎಲ್ಲರೂ ಪಾಪ ಸಹಿಸಲು ಸಾಧ್ಯವಾಗ್ಲಿಲ್ಲ ಅವ್ರಿಗೆ ಕೃಷ್ಣ ಹೋಗ್ತಾನೆ ಅಂತ ಆ ರೀತಿ ನಮ್ಮ ಮನಸ್ಸಿನಲ್ಲೂ ಅರೇ ಕೃಷ್ಣ ಮಹಾಮಂತ್ರವನ್ನು ಜಪಾನ್ ನಿಲ್ಸಿದ್ರೆ ಅಯ್ಯೋ ಕೃಷ್ಣ ನನ್ನಿಂದ ದೂರವಾಗೋದಾ ಆ ಮತ್ತೆ ಕೃಷ್ಣ ನಾಮವನ್ನು ತಗೋಬೇಕು ಅಂತ ನನ್ಗೆ ಅನಿಸ್ತಾ ಅನಿಸ್ತಾ ಇದೆ ಅನ್ನೋ ಹಂತಕ್ಕೆ ಬರ್ಬೇಕು ನಾವು ಹ್ಮಲ್ಲ ಅದಕ್ಕೆ ಭಾಗವತವನ್ನ ನಾವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಕೃಷ್ಣ ಪ್ರೇಮದ ಹಂತಕ್ಕೆ ಬರೋದು ಖಂಡಿತ ಯಾಕಂದ್ರೆ ಇದ್ರಲ್ಲಿ ಇರೋ ಅಂತವ್ರೆ ಕೃಷ್ಣ ಪ್ರೇಮದ ಹಂತದಲ್ಲಿರೋ ಭಕ್ತರು ಅವರ ಅವರ ವಿಷಯಗಳಲ್ಲಿ ಅವರ ವಿಷಯಗಳನ್ನ ನಾವು ಶ್ರವಣ ಮಾಡ್ದಾಗ ಏನಾಗತ್ತೆ ಹ್ಮ್ ನಾವು ನಾವು ಕೂಡ ಅವಾಗ ಅವರ ಒಂದು ಭಾವನೆಯನ್ನ ನಾವು ಬೆಳೆಸ್ಕೋಬಹುದು ಹ್ಮ್ ಓಕೆ ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ ಇಲ್ಲ ಅಂದ್ರೆ ಮುಂದಿನ ವಾರದಲ್ಲಿ ಮುಂದುವರ್ಸೋಣ ಹರೇ ಕೃಷ್ಣ